ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಕಾರಣ. ಹಲೋ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಲೈಫಲ್ಲಿ ಯಾರೂ ಸುಮ್ಮನೆ ಬರಲ್ವಂತೆ. ಹುಟ್ಟದಾಗಿಂದ ಸಾಯೋ ತನಕ ನಾವು ಭೇಟಿ ಮಾಡೋ ಎಲ್ಲರೂ ಕಣ್ಣಿಗೆ ಕಾಣದೇ ಇರೋ ದಾರದ ತರ ಕನೆಕ್ಟ್ ಆಗಿರ್ತಾರಂತೆ. ಆ ಇನ್ವಿಸಿಬಲ್ ಥ್ರೆಡ್ ಹೆಸರೇ ಡೆಸ್ಟಿನಿ. ಮಾಮೂಲಿಯಾಗಿ ಭೇಟಿ ಮಾಡೋ ಜನರ ಜೊತೆನೆ ಇಷ್ಟು ಪ್ರೋಸೆಸ್ ಇದೆ. ಇನ್ನು ಮನಸಲ್ಲೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ಅದೇ ಕಣ್ರಿ ನಮ್ಮ ಸೋಲ್ ಮೇಟ್. ಅವ್ರನ್ನ ಭೇಟಿ ಮಾಡಬೇಕಂದ್ರೆ ooh.
ನನ್ನ ಮರೆತೆ ಏನು ಚಡಪಡಿಸಿ ದಿನ ದಿನವು ನೀನು ಯಾವಾಗ ನನ್ನ ಸೇರುವೆ ಗರ್ಲ್ ಐ ಸೇ ಹಲೋ ಹಲೋ ಐ ಫೀಲ್ ದ ಲವ್ ಅಂಡ್ ಇಟ್ ಮೇಕ್ಸ್ ಮಿ ಗ್ಲೋ ಗರ್ಲ್ ಯು ಮೈ ಲವ್ ಫಾರ್ ಶೋರ್ ಐ ಹೀರ್ ಯು ಕಾಲಿಂಗ್ ಮಿ ಹಲೋ ಹಲೋ ಎಷ್ಟೇ ದೂರ ಇದ್ರು ನಾ ಸೇರಿ ಬಿಡುವೆ ಅಲ್ಲೇ ನೀನಲ್ಲೇ ಇದ್ದರೂನು ನಾ ಸಾಗಿ ಬರುವೆ ಅಲ್ಲೇ ಎಂದೆಂದು ಜೊತೆಗೆ ಇರುವೆ ನಿನ್ನಲ್ಲೇ ನೆಲೆಸಿ ಬಿಡುವೆ ನಿಂಗಾಗಿ ಮೀಸಲಿಟ್ಟು ಇಡೀ ಜೀವನ ಕಳೆದು ಬಿಡು ಕಳೆದು ಬಿಡುವೆ ಎಲ್ಲಿರುವೆ ನೀ ವೇಳೆಗೆ ಹಲೋ ಕೇಳು ನೀ ಹಲೋ ಮರೆತೆಯ ಹಲೋ ನಾನಿರುವೆ ನಿನ್ನ ನೆನಪಲೆ ನಾಲ್ಕು ವರ್ಷ ಮೂರು ತಿಂಗಳು 17 ದಿನ ಇಷ್ಟು ದಿನ ಆಗಿದೆ ನನ್ನಿಂದ ದೂರ ಆಗಿ. ಇಬ್ಬರ ಮಧ್ಯೆ ದೂರ ಕಮ್ಮಿ ಆಗಬೇಕಂದ್ರೆ ಹತ್ತಿರ ಆಗೋವರೆಗೂ ಹುಡುಕ್ತಿರ್ಬೇಕು. ಮನಸ್ಸಲ್ಲಿ ಖುಷಿ ಇರುತ್ತೆ, ಆದರೆ ಹೃದಯ ಬಡಿತ ಜಾಸ್ತಿ ಆದಾಗ ಯಾವುದೋ ಭಯ ಕಾಡುತ್ತೆ. ಅವತ್ತು ಬೆಳಗ್ಗೆ 5:00 ಓಡ್ತಾನೆ ಕೊಟ್ಟ ಮಾತು ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಪ್ರತಿದಿನ ಇದೇ ಸಮಯಕ್ಕೆ ಇಲ್ಲಿಗೆ ಬಾ ಅಂತ ಹೇಳಿದ್ದೆ. ಯಾವತ್ತಾದರೂ ಒಂದಿನ ನೀನು ಇಲ್ಲಿಗೆ ಬರ್ಬೋದು, ಆದರೆ ನಾನೇ ಇಲ್ಲ ಅಂದರೆ? ಅದಕ್ಕೆ ಬಿರುಗಾಳಿ ಮಳೆ ಏನೇ ಬಂದರೂ, ನನ್ನ ಕಾಲಿಗೆ ಬೊಬ್ಬೆ ಬಂದರೂ ನಾನು ಓಡ್ತಾ ಇರ್ತೀನಿ, ಇಲ್ಲಿಗೆ ಬರ್ತಾನೆ ಇರ್ತೀನಿ. ರಾಮಕೃಷ್ಣ ಸಿಗ್ನಲ್ ಕಡೆಯಿಂದ ಪ್ರತಿದಿನ ಸಾವಿರಾರು ಜನ ಓಡಾಡ್ತಾರೆ, ಆದರೆ ಯಾರೂ ನನ್ನ ಬಗ್ಗೆ ಯೋಚನೆ ಮಾಡಿರಲ್ಲ. ಒಬ್ಬ ಅನಾಥನ ಜೀವನ ಹೇಗಿರುತ್ತೆ ಅಂತ ನನಗೆ ಗೊತ್ತಿದೆ. ನನ್ನ ಸುತ್ತ ಎಷ್ಟೋ ಜನ ಇದ್ದಾರೆ, ಆದರೆ ಅವರಲ್ಲಿ ಯಾರಿಗೂ ನನ್ನ ಒಂಟಿತನ ಅರ್ಥನೇ ಆಗಿಲ್ಲ. ನಿನಗೆ ಹೇಗೆ ಅರ್ಥ ಆಯ್ತು ಜುನು, ಒಬ್ಬ ಮನುಷ್ಯ ಹೀಗೂ ಇರ್ಬೋದು ಅಂತ ನಿನ್ನ ನೋಡಿ ನಂಗೆ ಗೊತ್ತಾಯ್ತು. ನೀನು ಓಡುವಾಗ ಕೇಳುವಾಗ ಹೆಜ್ಜೆ ಸದ್ದು, ಪಾನಿಪುರಿ ತಿನ್ನುವಾಗ ಬರೋ ನಿನ್ನ ಬಳೆಗಳ ಸದ್ದು, ನನ್ನ ಜೊತೆ ಮಾತಾಡುವಾಗ ಕಾಣಿಸೋ ನಿನ್ನ ನಗು, ಇದೆಲ್ಲ ನಿನ್ನೆ ಮೊನ್ನೆ ನಡೆದಂಗಿದೆ. ನಿನ್ನ ಭೇಟಿ ಮಾಡೋಕ್ಕೆ ನಾನು ಜೀವನ ಪೂರ್ತಿ ಓಡೋಕ್ಕೆ ತಯಾರಿದ್ದೀನಿ, ಆದರೆ 20 ಆದಮೇಲೆ ನನಗೆ ಯಾಕೆ ಇಡೀ ಯೂನಿವರ್ಸ್ ನಿನ್ನ ಬಗ್ಗೆ ಏನೋ ಹೇಳಬೇಕು ಅಂತಿದೆ ಅಂತ ಅನ್ನಿಸ್ತಿದೆ. ಏನು ಜುನು, ಇವತ್ತು ನೀನು ನನ್ನ ಹತ್ರನೇ ಇದೆಯೇನೋ ಅಂತ ಅನ್ನಿಸ್ತಿದೆ. ಎಲ್ಲಿದ್ಯಾ ಜುನು, ಯಾವಾಗ ಬರ್ತೀಯಾ? ಹಲೋ. ಹಲೋ ಸರ್, ನಾನು ಕ್ಯಾಬ್ ಡ್ರೈವರ್ ಮಾತಾಡ್ತಾ ಇರೋದು. ನೀವೆಲ್ಲಿದ್ದೀರಾ ಅಂತ ಕರೆಕ್ಟಾಗಿ ಹೇಳ್ತೀರಾ? ನಾನೇನು ಕ್ಯಾಬ್ ಬುಕ್ ಮಾಡಿಲ್ವಲ್ಲ. ನೀವು ಬುಕ್ ಮಾಡಿಲ್ವಾ? ರಾಂಗ್ ನಂಬರ್ ಡೈಲ್ ಮಾಡಿದ್ದೀರಾ. ಒಂದ್ ನಿಮಿಷ, ಏನು ಮಾತಾಡಬೇಡಿ. ಹಲೋ ಸಾರಿ ಸರ್, ನಾನು ರಾಂಗ್ ನಂಬರ್ ಡಯಲ್ ಮಾಡಿಬಿಟ್ಟಿದ್ದೆ. ನೋ, ಇದೇ ನಂಬರ್, ನಾನೇ ಫೋನ್ ಮಾಡಿದ್ದು, ನಾನೇ ಕ್ಯಾಬ್ ಬುಕ್ ಮಾಡಿದ್ದು. ನಿಮ್ ಹತ್ರದಲ್ಲಿ ಎಲ್ಲಾದ್ರೂ ವೈಲಿನ್ ಉಡ್ಸೋಕ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಎಲ್ಲಿಂದ? ಯಾರಾದ್ರೂ ಪ್ಲೇ ಮಾಡ್ತಾ ಇದ್ದಾರಾ? ಅದು
ಪ್ಲೇ ಮಾಡ್ತಾ ಇದ್ದಾಳೆ. ಎಲ್ಲಿದ್ದೀರಾ ನೀವು? ಯಾವ ಜಾಗ ಅಂತ ಹೇಳಿ, ಎಲ್ಲಿದ್ದೀರಾ ಹೇಳಿ, ಪ್ಲೀಸ್ ಹೇಳಿ. ನಾನು ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇದೆಯಲ್ಲ. ಹಲೋ, ಹೋಯ್, ಹಲೋ, ಹೋಯ್, ಫೋನ್ಗೋಸ್ಕರ ಇಷ್ಟೊಂದು ಓಡಿಸ್ಕೊಂಬಂದ? ಫೋನ್ ಬೇಡ, ತಗೋ ಇದ್ನ, ಈ ದುಡ್ಡು ತಗೋ ತಗೋ, ಬೇಕಾದ್ರೆ ಇನ್ನೂ ಕೊಡ್ತೀನಿ ಪ್ಲೀಸ್. ಆ ಲಾಸ್ಟ್ ಇನ್ಕಮಿಂಗ್ ನಂಬರ್ ಕೊಟ್ಬಿಡು ಪ್ಲೀಸ್. ನಿಜವಾಗ್ಲೂ ಫೋನ್ ಬೇಡವಾ? ಫೋನ್ ಬೇಡ, ನಿಜವಾಗ್ಲೂ ನಂಗೆ ಆ ಫೋನ್ ಬೇಡ. ಪಕ್ಕ ನಾನು ಬಿಟ್ಬಿಡ್ತೀಯಾ? ಬಿಡ್ತೀನಿ, ದೂರ ಹೋಗ್ತೀನಿ, ಐ ಸ್ವೇರ್ ಹೊರಟೋಗ್ತೀನಿ. ನನಗೆ ಜಸ್ಟ್ ಆ ಲಾಸ್ಟ್ ಇನ್ಕಮಿಂಗ್ ನಂಬರ್ ಕೊಟ್ಬಿಡು ಪ್ಲೀಸ್, ಹೊರಟೋಗ್ತೀನಿ. ಬರ್ಕೋ ಪ್ಲೀಸ್ ಹೇಳು. 9 9 8 8 4 4 9 9 5 ಓಯ್ ಎಲ್ಲೋ ಫೋನು. ಫೋನ್ ನನ್ನ ಹತ್ರ ಇಲ್ಲ, ಕತ್ ತಕ್ಷಣ ಅಲ್ಲೇ ಕೊಟ್ಬಿಡ್ತೀವಿ. ಓಯ್, ಇಲ್ಲಾಂದ್ರೆ ನಿಂಗೆ ಅಲ್ಲೇ ನಂಬರ್ ಕೊಡ್ತಿದ್ದೆ ತಾನೆ. ನನ್ನ ಹಿಂದೆ ಎಷ್ಟು ವರ್ಷ ಬಿದ್ದಿರ್ತೀಯೋ ಪಾಂಡು, ನಿನಗೆ ಹೇಗೆ ಗೊತ್ತು? ಇನ್ನೂ ಗುರುತಿಸಿಗ್ಲಿಲ್ವಾ? ಇಲ್ಲ. ರಾಮಕೃಷ್ಣ ಸಿಗ್ನಲ್, ನಿನ್ ಮುರಿದಿರೋ ವೀಣೆ, ಹೊಡ್ಕೊಂಡು ಹೋದ 100 ರುಪೀಸ್ ನೋಟ್, ಆಕ್ಸಿಡೆಂಟ್, ಈಗ ನೆನಪಾಯ್ತಾ?
ಪಾನಿಪುರಿ. ಟೀಕೆ ಚೋಟು. ಸರಿ ಪುಟ್ಟ. ಲೇಲೋ ಇವಳಿಗೆ ಕೊಡಿ. ಹ್ಮ್ ತಗೋ. ಮೊದಲು ಪಾನಿ ಕೊಡಿ. ಹಾ ಇವಾಗ ಪುರಿ ಕೊಡಿ. ತಗೊಳಮ್ಮ. ದುನಿಯಾದಲ್ಲಿ ಹೀಗ್ ತಿನ್ನೋದು ನೀನೇ ಮೊದಲು. ನನಗ್ ಹೀಗೆ ಇಷ್ಟ. ತಿನ್ನಮ್ಮ. ನೀನ್ ನುಡಿಸ್ತೀಯ ಅಥವಾ ಸುಮ್ನೆ ಹೀಗೆ ಇಟ್ಕೊಂಡು ಓಡಾಡ್ತಿರ್ತೀಯ? ಮುಂದೆ ಮುಂದೇನಾ? ಯಾರ್ದೋ ಹಾಡನ್ ನೀನ್ ಈ ತರ ಪ್ಲೇ ಮಾಡಿದ್ರೆ ನಿಂದು ಅಂತೇನಿರುತ್ತೆ? ಮತ್ತೇನ್ ಮಾಡು ಅಂತ್ಯ? ನಿನ್ ಸ್ವಂತದಂತ ಏನಾದ್ರು ಪ್ಲೇ ಮಾಡಿದ್ರೆ ಹೆಮ್ಮೆ ಇರುತ್ತೆ. ಬಾಯ್. ಬಾಯ್ ಅಮ್ಮ. ನಿನ್ ಹೆಸರೇನು? ಜುನ್ನು. ನಿನ್ ಹೆಸರೇನು? ಸೀನು. ಸ್ವಂತವಾಗಿರೋದಾ? ಹೌದು. ಯಾವತ್ತಾದ್ರೂ ನೀನು ಸ್ವಂತವಾಗಿ ಏನಾದ್ರು ಪ್ಲೇ ಮಾಡಿದ್ಯಾ? ಪಾನಿಪುರಿ. ಟೀಕೆ ಚೋಟು. ಏನಮ್ಮ ಯಾರಿಗೋ ಕಾಯ್ತಾ ಇರೋ ಹಾಗಿದೆ? ಹಾಗೇನು ಇಲ್ಲ, ಪಾನಿಪುರಿ ಕೊಡಿ. ಜುನ್ನು. ಏನು? ನಿನ್ ಬಳೆಯಲ್ಲಿ ಒಡ್ದೋಯ್ತು. ಯಾವಾಗ? ನೆನ್ನೆ ಓಡ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಜಾರ್ ಬಿದ್ದು ಒಡ್ದೋಯ್ತದು. ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ. ಓಕೆ ತಗೊಳಮ್ಮ, ಪಾನಿ ಒಳಗೆ ಪೂರಿ. ನಿನಗೋಸ್ಕರ ಸ್ವಂತ ಹಾಡ್ ಮಾಡಿದ್ದೀನಿ, ಕೇಳ್ತೀಯಾ? ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಅಮ್ಮ ಬೈತಾರೆ, ನಾಳೆ ಕೇಳ್ತೀನಿ. ಸರಿನಾ? ಸರಿ. ಬಾಯ್. ಬಾಯ್. ಜುನ್ನು, ಜುನ್ನು, ಡ್ರಾಮಾ ಕಾಸ್ಟ್ಯೂಮ್ ಹಾಕೊಂಡು ಎಲ್ಲಿ ತಿರುಗಾಡ್ತಾ ಇದೀಯಾ? ಡ್ರಾಮಾ ಸ್ಕ್ರಿಪ್ಟ್ ಮರ್ತೋದೆ ಅಮ್ಮ, ತಗೊಂಡೋಗಕ್ ಬಂದೆ. ನಿನ್ನ ಡ್ರಾಮಾ ಸ್ಕೂಲ್ಗೆ ಸೇರ್ಸಿದ್ ನನ್ ತಪ್ಪು, ಯಾವಾಗ್ಲೂ ಸುತ್ತಾಡ್ತೀಯ. ಯಾಕಮ್ಮ ರಾಮಕೃಷ್ಣ ಸರ್ಕಲ್ ರೂಟ್ ಅಲ್ಲಿ ಹೋಗಕ್ ಹೇಳ್ತೀಯಾ? ನೋಡಿ ಎಷ್ಟು ಟ್ರಾಫಿಕ್ ಇದೆ. ಅದೇ ಸಾಯಿಬಾಬಾ ದೇವಸ್ಥಾನದ ರೂಟ್ ಆದ್ರೆ 5 ನಿಮಿಷ ಕೊಟ್ಟೋಗ್ಬೋದು. ಸುಮ್ನೆ ಹೇಳಿದ್ ಮಾಡಿ.
ಪಾನಿಪುರಿ ಅಂಕಲ್ ಹೇಳಿದ್ರು. ಎಲ್ಲಿ ಜುನು ಮೇಲ್ ಬಾ. ಹುಷಾರು, ನನ್ನ ಕೈ ಹಿಡ್ಕೋ. ಒಂದ್ ನಿಮಿಷ ಕಣ್ ಮುಚ್ಕೋ. ಯಾಕೆ ಮುಚ್ಕೋ? ಜುನ್ನು ಏನಿತ್ತು? ತೆಗೆದ್ ನೋಡು. ನಿನ್ ಕೈ ಕೊಡಿಲಿ. ಅಯ್ಯೋ, ಈ ಬಳೆ ನನ್ಗಲ್ಲ ನಿನ್ಗೆ. ಅದಕ್ಕಲ್ಲ ಕೊಡಿಲಿ, ನನ್ಗೆ ಭವಿಷ್ಯ ಹೇಳಕ್ ಬರುತ್ತೆ, ನಿಂಗೂ ಹೇಳ್ತೀನಿ. ಹಾ ಹೇಳು ಹೇಳು. ಅಮ್ಮ. ಏನು? ನಿನ್ಗೆ ಇವತ್ತು ಒಂದ್ ಕಾರ್ ಇಂದ 100 ರುಪೀಸ್ ಬಂತಲ್ವಾ? ಹೌದು. ದಿನ ಬೆಳಗ್ಗೆ 7:30 ಆ ಕಾರ್ ಬಂದಾಗ ನಿನ್ಗೆ 100 ರುಪೀಸ್ ಕೊಡ್ತಾರೆ. ನಿಜನಾ? ದಿನ ದುಡ್ಡು ಸಿಗುತ್ತಾ? ಹೌದು, ಬೆಳಗ್ ಬೆಳಗ್ಗೆನೆ ದುಡ್ಡು ಸಿಕ್ಕಿದ್ರೆ ಇಡೀ ದಿನ ಬಿಸಿಲಲ್ಲಿ ಕೆಲಸ ಮಾಡೋ ಅಗತ್ಯನೇ ಇರಲ್ಲ ಅಲ್ವಾ? ಹೌದು. ಹಾಗಾದ್ರೆ ಪ್ರತಿ ದಿನ ಮಾರ್ನಿಂಗ್ 7:30 ಸಿಗ್ನಲ್ ಹತ್ರ ಹೋಗ್ತೀಯಾ ಅಂತ ನಂಗೆ ಪ್ರಾಮಿಸ್ ಮಾಡು. ಏನು ಪ್ರಾಮಿಸ್ ಮಾಡು? ಮರೆಯೋದಿಲ್ಲ, ಪ್ರಾಮಿಸ್. ಜುನ್ನು, ನಿನ್ಗೆ ಅಂತ ಮಾಡಿರೋ ಹಾಡ್ ಪ್ಲೇ ಮಾಡ್ಲಾ? ಪ್ಲೇ ಮಾಡು, ಪ್ಲೇ ಮಾಡು. ನಿನ್ ಗೆಜ್ಜೆ ಸೌಂಡ್ ಬೇಕು. ಶದಂತಾರೆಕ್ಕೆಯದು ದೂರಕ್ಕೆ ಹಾರೋ ಹಕ್ಕಿಯದು ಆಕಾಶದಲ್ಲಿ ಬಣ್ಣವ ಚಲ್ಲಿ ಹಾರಾಡು ಸಮಯವಿದು. ಪಟದಂತೆ ಸೀನು ಎಳೆಯಂತೆ ಜುನ್ನು ಅಂಬರದ ದಾರಿಗಳು ಖುಷಿಯಲ್ಲಿ ವರ್ಷಗಳು ಹಾಡಂತೆ ಸೀನು ಕುಣಿದಂತೆ ಜುನ್ನು ಜೊತೆಯಲ್ಲಿ ಸಿನ್ನು ಪ್ರಪಂಚವೇ ಮನೆಯಂತೆ ಪ್ರತಿಕ್ಷಣ ಹಬ್ಬಹರಿ ದಿನವೇ ಕಣ್ಣೀರಿ ಸುಳಿಯರ ಮನಸ್ಸಂತೆ ಚಿನ್ನಾರಿ ಕನಸೆ ಬೆಳೆದಂತೆ ಸಿಹಿ ಸಿಹಿಯದು ಮಾತುಗಳು ಅತಿ ಚಿಕ್ಕನೆ ಮನಸ್ಸುಗಳು ಕತೆ ಇಲ್ಲಿಂದ ಶುರುವಾತಿಗ ಕತೆ ಇಲ್ಲಿಂದ ಶುರುವಾಯ್ತೀಗ ಮನ ಮನವು ಮಾತಾಡಿ ಕನಸುಗಳೆಲ್ಲ ಮನೆ ಮಾಡಿ ಅಲ್ಲಿಂದ ಶುರುವಾಯ್ತು ಸ್ನೇಹನೇ ನಂಗೆ ಸೀನು ಬೇಕು ಜುನ್ನು ಸೀನು ಸೀನು. ಈ ಔಷಧಿ ಹಚ್ಕೋ ಸೀನು. ಈ ಬ್ರೆಡ್ ತಿನ್ನೋ ಸೀನು. ಆಯ್ತು ಆಯ್ತು. ಹೇ ಜುನು, ಬಾಬಾ ಬಾಬಾ. ನಿನ್ ಸ್ಕೆಚ್ಚು ನೋಟ್ಬುಕ್ ಎಲ್ಲ ಪ್ಯಾಕ್ ಮಾಡ್ಕೊಂಡ? ಪ್ಯಾಕ್ ಮಾಡ್ಕೊಂಬತ್ತೆ, ನಾಳೆ ಬೆಳಗ್ಗೆನೆ ನಾವು ಡೆಲ್ಲಿಗೆ ಹೊರಡ್ತಾ ಇದ್ದೀವಿ.
ಸಡನ್ ಆಗಿ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಟಿ ಸಿ ಕೊಡಲ್ಲ ಅಂತಿದ್ದಾರೆ. ಅಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರೆ ಆಮೇಲೆ ಸಬ್ಮಿಟ್ ಮಾಡ್ತೀವಿ ಅಂದ್ರು. ನೀವೊಂದ್ಸಲ ಮಾತಾಡ್ ನೋಡಿ. ನಾನು ಮಾತಾಡ್ತೀನಿ. ಏನು ತೊಂದರೆ ಆಗಲ್ಲ ತಾನೆ? ಡೆಫಿನೆಟ್ಲಿ ಏನು ಆಗಲ್ಲ. ಮತ್ತೆ ನಮ್ಮ ಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿನಗೆ ತುಂಬಾ ಇಷ್ಟ ಆಗುತ್ತೆ, ಬಿಲೀವ್ ಮೀ. ಚೆನ್ನಾಗಿದ್ರೆ ಸಾಕು. ಅವಳು ಸ್ಕೂಲ್ಗೆ ಹತ್ರ ಇದೆ ತಾನೆ? ಹತ್ರದಲ್ಲೇ ಇದೆ. ಹೊಸ ಜಾಗ ಬೇರೆ. ನನ್ನ ಮಗಳು ಅಡ್ಜಸ್ಟ್ ಆಗ್ತಾಳೋ ಇಲ್ಲೋ? ಡಿಂಟ್ ವರಿ, ಒಂದೇ ಅಡ್ಜಸ್ಟ್ ಆಗುತ್ತೆ. ನನಗೆ ನಮ್ಮ ಮಗಳು ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಾಗುತ್ತೆ. ನೀವು ಯೋಚನೆ ಮಾಡಬೇಡ. ಇನ್ಫಾರ್ಮ್ ಮಾಡಿದ್ದೆ ಬಂದ್ರ ಗೊತ್ತಿಲ್ಲ. ಸರಿ, ನೀ ಒಂದ್ ಕೆಲಸ ಮಾಡು, ನೀನ್ ಇಲ್ಲೇ ಕೂತಿರು, ಕೂತ್ಕೋ, ನೋಡ್ಕೊಂಡು ಬರ್ತೀನಿ. ನಾನೀಗ್ಲೇ ಬರ್ತೀನಿ, ಸರಿನಾ? ಇದೇ ನಡೆದಿದ್ದು ಅಂಕಲ್, ಆ ನಂಬರ್ ಇರೋ ನೋಟ್ ನನಗ್ ಬೇಕು. ಏನ್ ನಡೀತು ಅದನ್ನ ಹೇಳ್ಬೇಡ ತಂದೆ, ನಾನ್ ಏನ್ ಹೇಳ್ಕೊಡ್ತೀನಿ ಅಷ್ಟು ಮಾತ್ರ ಹೇಳಪ್ಪ. ನೋಡಪ್ಪ, ಒಂದ್ 10 ನಿಮಿಷ ನಮ್ ಜೊತೆ ಕೋಆಪರೇಟ್ ಮಾಡ್ಬಿಟ್ರೆ ನಮ್ ಲೈಫ್ ಸ್ಟೈಲೇ ಬದಲಾಗ್ಬಿಡುತ್ತಪ್ಪ. ನಾನ್ ಹೇಳಿದ ಅರ್ಥ ಆಯ್ತು ತಾನೆ? ಚಾಚು ತಪ್ಪದೆ ಅಷ್ಟು ಹೇಳ್ಬಿಡು ಸಾಕು. ಅಂಕಲ್, ಆ ಕಾರ್ ಓಡಿಸ್ತಾ ಇದ್ದಿದ್ದು ಹೆಂಗ್ಸ? ಹೌದು ಕಣು, ಅವಳ ಗಂಡ ಸಾಹುಕಾರ, ದೊಡ್ಡ ಸೌಂಡ್ ಪಾರ್ಟಿ. ಈಗ ಲೈನಿಗೆ ಬಂದೆ ನೋಡು ನೀನು. ಅಂಕಲ್, ಅವ್ರಿವಾಗ ಹೇಗಿದ್ದಾರೆ? ಅಪ್ಪ, ನೀನ್ ಅವ್ರಿಗೆ ಗುದ್ದಲಿಲ್ಲ, ಆ ಹೆಂಗ್ಸೆ ನಿನಗ್ ಗುದ್ದಿದ್ದು. ಪಾಪ, ಅವ್ರ ತಪ್ಪೇನು ಇಲ್ಲ ಅಂಕಲ್, ನಾನೇ ಅಡ್ಡ ಬಂದಿದ್ದು. ದೇವ್ರೇ, ಅದಕ್ಕೆ ಮಕ್ಕಳ ಜೊತೆ ಕೆಲಸ ಮಾಡಬಾರ್ದು. ಇರೋ ಕೆಲಸ ಸರ್, ಕಷ್ಟ ಆಗುತ್ತೆ ಸರ್. ಇವನು ಟೆರರಿಸ್ಟ್ ಗಿಂತ ಮೋಸ ಸರ್, ತುಂಬಾ ಒಳ್ಳೆಯವನ್ ಸರ್ ಇವನು. ಅಂಕಲ್, ಆ ನೋಟ್, ಆ ನಂಬರ್ ಕೊಡಿಸ್ತೀನಿ ತಂದೆ, ಇದು ನನ್ನ ಲೈಫ್ ಆಂಬಿಷನ್. ಏ ನೋಡ ಸರ್, ಇವನ್ಗೆ ರಿಹರ್ಸಲ್ಸ್ ಎಲ್ಲ ವೇ ಸರ್. ಇವನ್ ಏನ್ ಹೇಳ್ತಾನೋ ಬರ್ಕೊಂಡು ಸೀಲ್ ಹಾಕೊಂಡು ಸ್ಟೇಷನ್ ತಗೊಂಡ್ ಬಾ. ಯಾರಿಗೆ ಗೊತ್ತಿತ್ತು, ಸೆಂಟಿಮೆಂಟ್ ಎಲ್ಲ ಜಾಸ್ತಿ ಇವನಿಗೆ. ಸರ್, ನೀವು ಆಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮ್ ಮಾಡಿದ್ ನಾನೇ ಸರ್. ಓ ಸರ್, ಯು ಆರ್ ವೆರಿ ಲಕ್ಕಿ. ಅದ್ಭುತ ಸರ್, ಈ ಸಿಟಿಲಿ ಇಷ್ಟು ಜನ ಇದ್ರು ಕೂಡ ನಿಮ್ ಮನೆಯವರು ಹುಡುಕಿ ಹುಡುಕಿ ಆಯ್ದು ಆಯ್ದು ಒಳ್ಳೆ ಹುಡುಗನಿಗೆ ಗುದ್ದಿದ್ದಾರೆ ಸರ್. ಅದೇ ಬೇರೆ ಯಾರಾದ್ರೂ ಹುಡುಗನ್ ಗುದ್ದಿದ್ರೆ ಐ ಸೇರ್ ಯು ಸರ್,
ನಿಮ್ ಕತೆ ಮುಗ್ದೋಗ್ತಿತ್ತು. ಯಾಕೆ ಸರ್ ಅಷ್ಟೊಳ್ಳೆ ಹುಡುಗನ ಹಾಳು ಮಾಡ್ತಾ ಇದ್ದೀರಾ? ಸಿಟಿಲಿ ಇರೋರೆಲ್ಲ ಒಳ್ಳೆಯವ್ರಾಗ್ಬಿಟ್ರೆ ನಾವೆಂಗ್ ಸರ್ ಬದುಕೋದು? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್. ಈ ಸಮಾಜದಲ್ಲಿ ನ್ಯಾಯ ಎಲ್ಲಿದೆ ಸರ್? ಎಲ್ಲ ಕಡೆ ಅನ್ಯಾಯನೇ. ಬನ್ರ ಬೇರೆ ಕೇಸ್ ನೋಡೋಣ. ಅಂಕಲ್ ನೀವು? ನಿನಗೆ ಆಕ್ಸಿಡೆಂಟ್ ಮಾಡಿದ್ರಲ್ಲ ಆಂಟಿ ಹಸ್ಬೆಂಡ್ ನಾನೇ. ತುಂಬಾ ನೋವಾಗ್ತಾ ಇದೆಯಾ? ನನ್ಗೇನ್ ತೊಂದ್ರೆ ಇಲ್ಲ ಅಂಕಲ್. ಆಂಟಿ ಹೇಗಿದ್ದಾರೆ? ಮತ್ತೆ ಲೈಟ್ ಸ್ವಿಚ್ ಎಲ್ಲ ಅಲ್ಲಿದೆ, ಮತ್ತೆ ಬಾತ್ರೂಮ್ ಇಲ್ಲಿದೆ, ಟವಲ್ ಕೂಡ ಅಲ್ಲೇ ಇದೆ. ಸೀನು, ನಿನ್ಗೆ ಏನೇ ಬೇಕಾದ್ರೂ ನಮ್ಮನ್ ಕರಿ, ನಿನ್ಗೆ ಏನ್ ಬೇಕೋ ಅದನ್ನ ಕೊಡ್ತೀವಿ. ಚೆನ್ನಾಗ್ ಬೆಡ್ ಮೇಲ್ ಮಲಗಿಸಿದ್ರೆ ಎರಡೇ ನಿಮಿಷದಲ್ಲಿ ನೆಲದ ಮೇಲೆ ಮಲಗ್ಬಿಟ್ಟ. ಇವತ್ತೊಂದ್ ಸತ್ತೆ ಹೋಗಿದ್ರೆ ಅವನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಸ್ಟ್ರೀಟ್ ಕಿಡ್ಸ್ ಲೈಫ್ ಎಷ್ಟ್ ಕಷ್ಟ ಅಲ್ವಾ ಸರು? ತಲೆ ಮೇಲೆ ಸೂರಿರಲ್ಲ, ಕಾಲಿಗೆ ಚಪ್ಪಲಿ ಇರಲ್ಲ, ಯಾರು ಹೊಡಿತಾರ ಗೊತ್ತಿಲ್ಲ, ಯಾರು ಬಡಿತಾರ ಗೊತ್ತಿಲ್ಲ. ಲುಕ್ ಅಟ್ ಹಿಮ್, 10 years ಆಫ್ ಏಜ್, ಯಾರು ಇಲ್ಲ ಅಂದ್ರೂ ಕೂಡ ಅವನ್ ಎಷ್ಟು ಗಟ್ಟಿಯಾಗಿದ್ದಾನೆ. ಹೀ ಕೆಪ್ಟ್ ಇಸ್ ಸೋಲ್ ಇಂಟ್ಯಾಕ್ಟ್. ಯಾರು ಇಲ್ದೇನೆ ಅವನು ಹಾಗೆ ಇದ್ದಾನೆ ಅಂದ್ರೆ ಅವನಿಗೆ ನಿನ್ನಂತ ಅಮ್ಮ, ನನ್ನಂತ ಅಪ್ಪ ಇದ್ರೆ. ನಿಜವಾಗ್ಲೂ ಪ್ರಕಾಶ್, ನಾನು ಕೂಡ ಅದೇ ಅಂದ್ಕೊಳ್ತಾ ಇದ್ದೆ. ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವನಿಗೇನು ಆಗ್ಬಾರ್ದು ಅಂತ, ಮತ್ತೆ ಅವನ್ ಜೀವಂತವಾಗಿ ಬಂದ್ರೆ ಅವನಿಗೆ ನಾನು ಏನಾದ್ರೂ ಮಾಡ್ತೀನಿ ಅಂತ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡೆ. ನಾವ್ ಎಷ್ಟೋ ದಿನಗಳಿಂದ ಅಡಾಪ್ಷನ್ಗೆ ಟ್ರೈ ಮಾಡ್ತಾ ಇದೀವಿ ತಾನೆ, ಯಾಕೆ ಆಗ್ಲೇ ಇಲ್ಲ? ಇವನು ನಮಗೆ ಸಿಗ್ತಾನೆ ಅಂತ ಇರ್ಬೇಕು ಅಲ್ವಾ? ಆದ್ರೆ ಅವನಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ಗೊತ್ತಿಲ್ವಲ್ಲ. ಕೇಳಿ, ಸೀನು, ಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಂಕಲ್. ಇಷ್ಟು ದೊಡ್ಡ ಮನೆ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಬೆಳಗ್ಗೆ ಗಾರ್ಡನ್ ಅಲ್ಲಿ ಮರ ನೋಡಿ ಹತ್ತೆ ಬಿಟ್ಟೆ ಗೊತ್ತಾ? ನೋಡ್ದೆ, ತುಂಬಾ ಚೆನ್ನಾಗಿ ಹತ್ತೆ. ನಿನಗೆ ಮರ ಅಂದ್ರೆ ಇಷ್ಟ ಅಂತ ಈ ಮನೆ ಸುತ್ತ ಮರಗಳನ್ನ ನೆಡ್ತೀನಿ, ಸರಿನಾ? ನಿಜವಾಗ್ಲೂ. ಸೀನು, ನೀನ್ ಕೂಡ ಇಲ್ಲೇ ಇರ್ತೀಯ ನಮ್ ಜೊತೆ. ಅವಿನಾಶ್. ಅವಿನಾಶ್, ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ತುಂಬಾ ಚೆನ್ನಾಗಿದೆ ಅಲ್ವಾ ಜುನ್ನು? ಎಷ್ಟು ಚೆನ್ನಾಗಿದೆ ನೋಡು ಈ ಜಾಗ. ಜುನ್ನು, ಮನೆ ಹೇಗಿದೆಯೋ ಅಲ್ಲಿ ನೋಡು. ನಮ್ಮನೆ ಹೃದಯದ ಹಾಡಲಿ, ತಿಳಿದು ತಿಳಿಯದ ದಾರಿಲಿ, ಅದು ಎಲ್ಲೋ ಕಳೆದು ಹೋದಂತೆ ಮನಸ್ಸು. ಕನಸು ಕಟ್ಟುವ ಸ್ನೇಹದಲ್ಲಿ ಇನ್ನೂ ಹಾಡದ ರಾಗದಿ, ಅದು ಎಲ್ಲೋ ಕಳೆದು ಹೋದಂತೆ ಮನಸ್ಸು. ತಣಿಸು ಹಾಡೆ ಜೀವನ, ಹೃದಯ ಸಿಹಿಯ ಹೂರಣ, ಇದು ಚಂದವಾದ ಕನಸ ಯೌವನ. ಎಲ್ಲೋ ಹೀಗೆ ಸಾಗುವಂತೆ ಎರಡು ಬೇರೆ ದಾರಿ, ಪ್ರತಿ ಮಿಡಿತಕ್ಕೂ ಹೆಸರಿಟ್ಟಂತೆ ಈಗ. ಹಲೋ ಸೀನು.
ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಎದುರು ನೋಡು ಸಣ್ಣ ಪುಟ್ಟ ನಗುವ ನೀನು ನಗುವೊಂದು ಎತ್ತರೆ ಚಿಂತೆ ಇನ್ನೇನು ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಇನ್ನು ಮುದ್ದು ಹೃದಯದ ಹಾಡಲಿ ತಿಳಿದು ತಿಳಿಯದ ದಾರಿಲಿ ಅದು ಎಲ್ಲೋ ಕಳೆದು ಹೋದಂತೆ ಮನಸ್ಸು ಕನಸನ್ನ ನಿಜ ಮಾಡುವುದು ಈ ಹೃದಯವು ಮುಳ್ಳಿನ ನಡುವೆ ಅರಳುವುದು ಕಂಪನ್ನು ಚೆಲ್ಲುವ ಈ ಹೂವು ಆ ನಿನ್ನೆಯ ಪ್ರತಿ ನೆನಪುಗಳು ನಿನ್ನ ನಾಳೆಗೆ ಅದೇ ದಾರಿಗಳು ಈ ಲೋಕದ ಪ್ರತಿ ಖುಷಿಯನ್ನು ಪಡಿಬೇಕು ನೀ ನಿನ್ನು ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಇನ್ನು ಎದುರು ನೋಡು ಸಣ್ಣ ಪುಟ್ಟ ನಗುವ ನೀನು ನಗುವೊಂದು ಇದ್ದರೆ ಚಿಂತೆ ಇನ್ನೇನು ಹುಡುಕಿ ಹುಡುಕಿ ಪಡೆನೀಯ ಖುಷಿ ಹಲೋ ನಾನು ಅವಿನಾಶ್ ತಾಯಿ ನಮಸ್ತೆ ಅವಿನಾಶ್ ತಾಯಿ ನಾನು ಹಾಯ್ ಮ್ಯಾಮ್ ಹಾಯ್ 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 ಐ ಆಮ್ ಅವಿನಾಶ್ಸ್ ಮಾಮ್ ಆಂಟಿ ಆಂಟಿ ಈಗ ನನ್ನ ನೋಡಿ ಪ್ಲೀಸ್ ಸರ್ ಹೇಳ್ಬೇಡ ಅಲ್ಲ ಏನಾಯ್ತು ಅವನು ಎಲ್ಲರ ಮುಂದೆ ನನ್ನ ಆಂಟಿ ಅಂತ ಕರೆದ ಅಮ್ಮ ಅಂತ ಕರೀಲಿಲ್ಲ ಸರು ಅವನಿಗೆ ಅಭ್ಯಾಸ ಆಗೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಹೋಗ್ಲಿ ಅವನು ನಮ್ಮನ್ನ ಆಂಟಿ ಅಂಕಲ್ ಅಂತ ಕರೆದ ಮಾತ್ರಕ್ಕೆ ಅವನಿಗೆ ನಮ್ಮ ಪ್ರೀತಿ ಕಡಿಮೆ ಆಗತ್ತ ಸರಿ ಅವನ್ ನಮ್ಮನ್ನ ಕಡಿಮೆ ಪ್ರೀತಿ ಮಾಡ್ತಾನ ಇಲ್ಲ ಮತ್ತೆ ಹೇಗ್ ಕರೆದ್ರೇನಂತೆ ಅವನಿಗೆ ಯಾವತ್ತು ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು ಅನ್ಸುತ್ತೋ ಆಗ್ಲೇ ಕರೀಲಿ ಅವನ್ ಕರೀದೆ ಹೋದ್ರು ಸರಿನೆ ಓಕೆನಾ ಓಕೆ ಇಲ್ಲ ಸರಿ ಓಕೆ ಇಲ್ಲ ಆದ್ರೆ ನೀನ್ ನನಗೆ ಒಂದ್ ಮಾತು ಕೊಡ್ಬೇಕು ಅವನು ನಮ್ಮನ್ನ ಅಮ್ಮ ಅಪ್ಪ ಅಂತ ಕರೀದೇ ಇರೋದಕ್ಕೆ ನಮಗೆ ಬೇಜಾರಾಗ್ತದೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗಬಾರ್ದು ಸರಿನಾ ಸರಿ ಮಲ್ಗು ನೀನ್ ಯಾವತ್ತೂ ಅಳೋದಿಲ್ಲ ಪ್ರಕಾಶ್ ನನಗೆ ಅಳೋಗ್ಬಿಡು ನೀನ್ ಯಾಕೆ ಹೀಗಿರ್ತೀಯ ನಿನ್ನ ನೋಡಿದ್ರೆ ನನಗ್ ಭಯ ಆಗತ್ತೆ ನಿನ್ ತಂದೆ ಹೋದಾಗ್ಲೂ ನೀನ್ ಅಳ್ಲಿಲ್ಲ ನನಗ್ ಅಳೋದಕ್ ಬಿಡು ಏನು ಹೇಳ್ಬೇಡ ಆಂಟಿ ನೋ ಪ್ರಕಾಶ್ ಪ್ಲೀಸ್ ಐ ಡೋಂಟ್ ಕೇರ್ ಐ ಹೇಟ್ ಯು ಐ ಹೇಟ್ ಯು ಪ್ಲೀಸ್ ನೋ ನೋ ಐ ವಿಲ್ ಆಂಟಿ ಐ ಹೇಟ್ ಯು ಅಂದ್ರೇನು ಇದನ್ನೆಲ್ಲ ಕೇಳಿಸ್ಕೊಂಡೆ ನಾನು ಸ್ಕೂಲಿಂದ ಬಂದಾಗ ನೀವು ಅಂಕಲ್ ಹತ್ರ ಹೇಳ್ತಾ ಇದ್ರಲ್ಲ ಯಾರ ಮೇಲಾದ್ರೂ ಹೇಳೋಕ್ ಆಗದೆ ಇರೋಷ್ಟು ಪ್ರೀತಿ ಇರುವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವ್ರ ಜೊತೆನೇ ಇರ್ಬೇಕು ಅಂತ ಅವ್ರಿಗೆ ಯಾವಾಗ್ಲೂ ಒಳ್ಳೇದೇ ನಡೀಲಿ ಅಂತ ಬೇಡ್ಕೊಂಡು ನೋವಾಗೋ ಅಷ್ಟು ಪ್ರೀತಿ ಆದಾಗ ಮಾತ್ರ ಐ ಹೇಟ್ ಯು ಅಂತ ಹೇಳ್ತಾರೆ ಆಂಟಿ I hate you. I hate you too, Kanda. I hate you, Uncle. I hate you too, Kanda. I hate you. I hate you too. I hate both of you.
ಹಲೋ ಪಾರ್ಥ, ಏನಾದರೂ ಗೊತ್ತಾಯ್ತಾ? ಏನಾದರೂ ಗೊತ್ತಾಯ್ತಾ? ಅಲ್ಲಿಂದನೇ ಬರ್ತಾ ಇದ್ದೀನಿ. ಅಲ್ಲಿ ಏನೂ ಇಲ್ಲ, ಪಾರ್ಕ್ ಎಲ್ಲ ತೆಗೆದು ಹಾಕಿದ್ದಾರೆ. ಅವನ ಮರನೂ ಕೂಡ ಕಡ್ದು ಹಾಕಿದ್ದಾರೆ. ಅಲ್ಲೇನೋ ಹೊಸದಾಗಿ ಐಟಿ ಪಾರ್ಕ್ ಬರುತ್ತಂತೆ. ಹೌದಾ? ಮತ್ತೆ ಆ ಹುಡುಗಿ? ಹುಡುಕ್ದೆ ಎಲ್ಲರನ್ನೂ ಕೇಳ್ದೆ. ಜುನ್ನು ಅನ್ನೋ ಹುಡುಗಿ ಗೊತ್ತೇ ಇಲ್ಲ ಅಂತ ಇದ್ದಾರೆ. ಅವಿಯಲ್ಲಿ ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಇನ್ನು ಎದುರು ನೋಡು ಸಣ್ಣ ಪುಟ್ಟ ನಗುವ ನೀನು ನಗುವೊಂದು ಎತ್ತರೆ ಚಿಂತೆ ಇನ್ನೇನು ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಇನ್ನು ಮುದ್ದು ಹೃದಯದ ಹಾಡಲಿ ತಿಳಿದು ತಿಳಿಯದ ದಾರಿಲಿ ಅದು ಎಲ್ಲೋ ಕಳೆದು ಹೋದಂತೆ ಮನಸ್ಸು ಕನಸನ್ನ ನಿಜ ಮಾಡುವುದು ಈ ಹೃದಯವು ಮುಳ್ಳಿನ ನಡುವೆ ಅರಳುವುದು ಕಂಪನ್ನು ಚೆಲ್ಲುವ ಈ ಹೂವು ಆ ನಿನ್ನೆಯ ಪ್ರತಿ ನೆನಪುಗಳು ನಿನ್ನ ನಾಳೆಗೆ ಅಧಿಕಾರಿಗಳು ಈ ಲೋಕದ ಪ್ರತಿ ಖುಷಿಯನ್ನು ಪಡಿಬೇಕು ನೀನು ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ತಿರುಗಿ ತಿರುಗಿ ಕನಸ ಕಾಣು ಇನ್ನು ಎದುರು ನೋಡು ಸಣ್ಣ ಪುಟ್ಟ ನಗುವ ನೀನು ನಗುವೊಂದು ಎತ್ತರೆ ಚಿಂತೆ ಇನ್ನೇನು ಹುಡುಕಿ ಹುಡುಕಿ ಪಡೆನೀಯ ಖುಷಿಯನ್ನು ಏನಾಯ್ತಮ್ಮ ಅಷ್ಟು ಕೂಗ್ತಾ ನನ್ ಫೋನೇ ಕಾಣಿಸ್ತಿಲ್ಲ ನಾನು ಕಾಲ್ ಮಾಡ್ತೀನಿ ಜುನ್ನು ಪ್ರಿಯಾ ಹಲೋ ಪ್ರಕಾಶ್. ಹಾ, ಶಾಪಿಂಗ್ ಆಯ್ತು. ಹಾ, ನಾವು ಮನೆಗೆ ಬಂದ್ಬಿಡ್ತಾ ಇದ್ದೀವಿ. ಹಾ ಹಾ ಹಾ, ಬಂದ್ಬಿಡ್ತೀವಿ. ಇದು ಇಲ್ಲ, ಏ ಇಲ್ಲ ಇಲ್ಲ, ಲೇಟ್ ಆಗಲ್ಲ, ಬರ್ತಾ ಇದ್ದೀವಿ. ಯಾ ಬಂದ್ಬಿಡ್ತೀವಿ ಪ್ರಕಾಶ್, ಲೇಟ್ ಆಗೋದಿಲ್ಲ. ಚಿಕ್ಕವನಿದ್ದಾಗಿಂದ ಹೇಳ್ತಾ ಇದ್ದೀನಿ, ರೋಡ್ ದಾಟುವಾಗ ಆ ಕಡೆ ಈ ಕಡೆ ನೋಡು ಅಂತ. ಈಗ ನೋಡು ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು ಅಂತ. ಆಕ್ಸಿಡೆಂಟ್ ನೆಪದಲ್ಲಿ ನನಗೆ ಒಳ್ಳೇದಾಯ್ತು ಕಣೋ. ಏನಮ್ಮ ಏನೇನೋ ಹೇಳ್ತೀಯಾ, ಇಲ್ಲಿ ಮಾತಾಡ್ತಿದ್ರೆ ಅಲ್ಲೆಲ್ಲೋ ನೋಡ್ತಾ ಇದೀಯಾ. ಆಕ್ಸಿಡೆಂಟ್ ತಾನೇ ನೀ ನನಗೆ ಸಿಗೋ ಹಾಗೆ ಮಾಡಿದ್ದು. ಈಗ ಅದೇ ಆಕ್ಸಿಡೆಂಟಿಂದ ನನ್ನಿಂದ ದೂರ ಆಗ್ತಿದ್ದೆ ನೀನು. ಐ ಹೇಟ್ ಯು ಅಮ್ಮ. ಐ ಹೇಟ್ ಯು ಟು ಕಂದ. ಈ ಸಲ ಐ ಹೇಟ್ ಯು ಅಂದ್ರೆ ಐ ಹೇಟ್ ಯು ನೇ. ಓಕೆ, ನೆಕ್ಸ್ಟ್ ಟೈಮ್ ರೋಡ್ ಕ್ರಾಸ್ ಮಾಡುವಾಗ ಹುಷಾರಾಗಿ ಮಾಡ್ತೀನಿ. ಓಕೆನಾ? ಈಗ ಅಂಕಲ್ನ ಆಫೀಸಿಗೆ ಕರ್ಕೊಂಡು ನಡಿ. ಪ್ರಮೋದ್ ಜೊತೆ ಸಿನಿಮಾಗೆ ಹೋಗ್ಬೇಕು, ನನಗಾಗಲ್ಲ.
5 ಮಿನಿಟ್ಸ್ ಕಣು. ಓಕೆ ಹೊರಗಿರ್ತೀನಿ. 5 ಮಿನಿಟ್ಸ್ ಅಂದ್ರೆ 5 ಮಿನಿಟ್ಸ್, ಇಲ್ಲಾಂದ್ರೆ ಹೋಗ್ತೀನಿ. ಓಕೆ ಥ್ಯಾಂಕ್ ಯು. ಹೇಯ್ ಟ್ರಾನ್ಸ್‌ಫರ್. ಓ ಗಾಡ್ ಎಲ್ಲಿಗೆ? ವೇರ್ ಕೊಟ್ಟಾಯಂ? ಬಿಹಾರ್? ನೋ. ಛತ್ತೀಸ್ಗಢ? ಸ್ಟೇಟ್ಸ್ ಕಣೆ. ಸ್ಟೇಟ್ ಐ ನೋ, ಬಟ್ ಯಾವುದು? ಜಾರ್ಖಂಡ್? ಅಮೆರಿಕಾ ಕಣೆ, ಅಮೆರಿಕಕ್ಕೆ ಹೋಗ್ತಾ ಇದೀವಿ. ಅಮೆರಿಕಾ? ಸ್ಟೇಟ್ಸ್? ಯೆಸ್. ಐ ಲವ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಜುನು, ನೀನು ಕಲ್ ಕೂತಿದ್ಯಾ? ಬಾ 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 ಬಾ. ಡಿಡ್ ಯು ಹಿಯರ್ ವಾಟ್ ಆರ್ ಯು ಸೇಯಿಂಗ್? ನೌ ಯು ಆರ್ ಹ್ಯಾಪಿ? ಆರ್ ಯು ಹ್ಯಾಪಿ? ವಿ ಆರ್ ಆಲ್ ಗೋಯಿಂಗ್ ಟು ಅಮೆರಿಕಾ. ಏನಾಯ್ತು ಅಪ್ಪ? ನಂಗೆ ಒಂದ್ಸಲ ಬ್ಯಾಂಗ್ಳೂರ್ಗೆ ಹೋಗ್ಬೇಕನ್ಸ್ತಾ ಇದೆ ಅಪ್ಪ. ಬೆಂಗ್ಳೂರ್ಗ? ಯಾಕಮ್ಮ? ನಾವಲ್ಲಿಂದ ಬಂದಾಗ್ಲಿಂದ ಒಂದ್ಸಲನೂ ಹೋಗಿಲ್ವಲ್ಲ. ಈಗ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊಟ್ಟೋದ್ರೆ ಮತ್ತೆ ಲೈಫಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀನೋ ಇಲ್ವೋ ಅಂತನೂ ಗೊತ್ತಿಲ್ಲ. ಹೇಗಿದ್ರು ಕವಿತಾ ಮದುವೆ ಕೂಡ ಇದೆ. ಪ್ಲೀಸ್ ಅಪ್ಪ. ಸರಿ ಅಮ್ಮ, ನೀನ್ ಬೆಂಗ್ಳೂರ್ಗೆ ಹೊರಡು, ಮಮ್ಮಿ ಮತ್ತು ನಾನು ಜಾಯ್ನ್ ಆಗ್ತೀವಿ. ಕವಿತಾ ಮದುವೆ ಆದ್ಮೇಲೆ ನಾವು ಜೊತೆಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗೋಣ, ಓಕೆನಾ? ಥ್ಯಾಂಕ್ ಯು ಅಪ್ಪ, ಐ ಲವ್ ಯು. ಬೆಳಗ್ಗೆನೆ ಪ್ರಮೋದ್ ಫೋನ್ ಮಾಡಿದ್ದ. ಹೀಗೆಗಿದ್ದಾರಂತವ್ರಪ್ಪ? ಪೋಸ್ಟ್ ಸ್ಟೇಜ್ ಕ್ಯಾನ್ಸರ್. ವಾಟ್? ನನಗೆ ಭಯ ಆಗ್ತಿದೆ. ನೀವು ಸೇದೋದ್ರಲ್ಲಿ ಕಾಲ್ಭಾಗ ಸೇರ್ತಾರವರು, ಆದರೂ ಫೋರ್ತ್ ಸ್ಟೇಜ್ ಅಂತೆ. ನೀವು ಸಿಗರೆಟ್ ಬಿಡಬೇಕಪ್ಪ. ಅಮ್ಮ ನಿಮಗೆ ಎಷ್ಟಲ್ಲ ಹೇಳಿದಾರೆ ಹೇಳು. ನಿಮ್ಗೇನಾದರೂ ಆದರೆ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಬಿಡಬೇಕಪ್ಪ. ಅಪ್ಪ ಕೇಳಿಸ್ತಿದ್ಯಾ? ಅಮ್ಮ ಬಂದ್ಯಾ? ಫೈನಲಿ ಬಿಡಿಸ್ಬಿಟ್ಟೆ. ಏನು? ಸಿಗರೆಟ್ ಸ್ಮೋಕಿಂಗ್. ಪ್ರಕಾಶ ಲಕ್ಷ ಸಲ ಪ್ರಾಮಿಸ್ ಮಾಡಿದ್ದಾರೆ ಕಣೋ, ಏನು ಪ್ರಯೋಜನ ಇಲ್ಲ. ಇಲ್ಲ, ಇನ್ ಮುಂದೆ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪ್ರಾಮಿಸ್ ಮಾಡಿದ್ದೀರಾ. ಪ್ರಕಾಶ್, ಪಾಪ ನಿನ್ ಮಾತ್ ನಂಬ್ತಾ ಇದ್ದಾನೆ. ನನಗಾದ್ರೂ ಅಭ್ಯಾಸ ಆಗಿದೆ. ಏನು ಇಲ್ಲೇ ನಿಂತಿದೀಯಾ ಪ್ರಕಾಶ್? ಅಪ್ಪ ಅಂತ ಕರೆದ್ನ. ನಿನ್ನಿಂದ ನಂಗೆ ಒಳ್ಳೇದಾಯ್ತು ಅಂತ ಥ್ಯಾಂಕ್ಸ್ ಹೇಳಬೇಕಾ ಅಥವಾ ಕೆಟ್ಟದಾಯ್ತು ಅಂತ ಕೈಕಾಲು ಮುರಿಬೇಕಾ ಗೊತ್ತಾಗ್ತಿಲ್ಲ. ಅಯ್ಯೋ ಸೀನು, ನೀನೇನು? ನಿನಗಿನ್ನೂ ನಾನು ನೆನ್ಪಿದ್ದೀನ? ನಿನ್ ಹೇಗ್ ಮರೆಯಕಾಗುತ್ತೋ? ನನ್ನ ಲೈಫಲ್ಲಿ ನೀನು ಅಪಶಕುನದ ವ್ಯಕ್ತಿ ಕಣೋ. ಏಯ್, ಎಷ್ಟು ಬದಲಾಗಿದ್ಯೋ, ಎಲ್ಲೋ ಬೀದಿಲ್ ಬಿದ್ದಿರ್ತಾ ಇದ್ದೆ. ಮೊದಲು ನನ್ನ ಫೋನ್ ವಾಪಸ್ ಕೊಡು. ನಿನ್ನಿಂದ 15 ವರ್ಷಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಈಗ ಮತ್ತೆ ನೀನೇ. ಈ ಸಲ ಮಿಸ್ ಆದ್ರೆ ನನ್ನ ಕೈಲೇ ಸಾಹಿತ್ಯ ಕಣೋ, ಸಾಹಿತ್ಯ. ಏನೋ ಲವ್ವ, ನೋಡೋ ಸಾರಿ ಕಣೋ. ಏ ಕೇಳಿಸ್ಕೋ, ಈಗ ಹೇಳ್ತಾ ಇದ್ದೀನಿ, ಈ ಪಾಂಡು ನಿರ್ಧಾರ ಮಾಡಾಯ್ತು. ನಿನ್ ಫೋನು ನಿನಗ್ ಸಿಗುತ್ತೆ, ನೀನ್ ಆರಾಮಾಗಿರು, ನಾನಿದ್ದೀನಿ. ಹಾ ಹಲೋ ಶಿವಣ್ಣ, ಅದೇ ನಾವು ಆರ್ ಕೆ ಸಿಗ್ನಲ್ ಹತ್ರ ಫೋನ್ ಕದ್ದಿದ್ವಲ್ಲ, ಅದು ಆ ಫೋನು. ಏ ಫೋನ್ ಬೇಕಾ, ನಂಬರ್ ಸಿಕ್ಕರೆ ಸಾಕ? ಏ ನಂಬರ್ ಸಾಕೋ? ಅದು ಅಣ್ಣ, ಒಂದ್ ನಂಬರ್ ಬೇಕಿತ್ತಣ್ಣ, ಇನ್ಕಮಿಂಗ್ ನಂಬರ್ ಕೊಡ್ತೀರಾ ಲಾಸ್ಟ್ದು? ಓ ಏ ಓ ಅಂತ ಡಲ್ಲಾಗ ಹೇಳ್ತಾ ಇದೀಯಾ? ನಿನ್ ಫೋನ್ ಗೋಡೋನ್ಗೆ ಹೋಗ್ಬಿಟ್ಟಿದೆ. ಸರಿ ಬಾರೋ, ಅಲ್ಲಿಗೆ ಹೋಗೋಣ. ಅದಷ್ಟು ಈಸಿ ಅಲ್ಲ ಕಣೋ, ಸೆಕೆಂಡ್ ಹ್ಯಾಂಡ್ ಫೋನ್ ಅಂದ್ರೆ ತುಂಬಾ ದೊಡ್ಡ ಬಿಸ್ನೆಸ್. ಕದ್ದಿರೋ ಫೋನ್ಸ್ ಎಲ್ಲ ಗೋಡೋನ್ಗೆ ಹೋಗುತ್ತೆ, ಆ ಸ್ಟೇಟಲ್ಲಿ ಕದ್ದಿರೋ ಫೋನ್ ಅದೇ ಸ್ಟೇಟಲ್ಲಿ ಮಾರಲ್ಲ.
ಗೋಡೌನ್ಗೆ ಬಂದಿರೋ ಫೋನ್ಗಳನ್ನ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರೆ. ಇದೆಲ್ಲ ಒಂದ್ ಗಂಟೆಲಿ ನಡೆದು ಹೋಗುತ್ತೆ. ಬೆಂಗಳೂರಲ್ಲಿ ಕದ್ದಿರೋ ಫೋನ್ನ ಕಂಟೈನರ್ಗೆ ಹಾಕಿ ಜಾರ್ಖಂಡ್ ಕಳಿಸ್ಕೊಡ್ತಾರೆ. ನಿನ್ ಫೋನ್ ಅಂತ ಕೇಳಿದ್ರೆ ಕೊಡಲ್ಲ. ನೀನೇನು ಮಾತಾಡೋದು? ಇವಾಗ್ಲೇ ಲೋಡ್ ಆಗಿದ್ದು ಹೊರಡ್ತಾ ಇದೆ. ಇಲ್ಲೇನ್ ಮಾಡ್ತಾ ಇದೀಯೋ? ಯಾರು? ನನ್ನ ಫ್ರೆಂಡ್ ಅಣ್ಣ, ಫೋನ್ ಬೇಕು ಅಂದ, ಅದಕ್ಕೆ ಕರ್ಕೊಂಡು ಬಂದೆ. ಹುಚ್ಚಿಡ್ದಿದೆ ನಿಂಗೆ? ಅಲ್ಲ, ನಿನ್ಗೆ ಇಲ್ಲಿ ಎಂಟ್ರಿ ಇಲ್ಲ, ಮತ್ತೆ ಇವನ್ ಯಾಕೆ? ರಿಷಿ ಅಣ್ಣಂಗೆ ಗೊತ್ತಾದ್ರೆ ನಿಮ್ಮಿಬ್ರು ಕತೆ ಮುಗೀತೋ. ಫೋನು ಇಲ್ಲ ಏನು ಇಲ್ಲ, ಬಿಡು ಗಾಡಿ. ಕದಿರೋ ಫೋನ್ಸ್ ಎಲ್ಲ ಇಲ್ಲೇ ಇರುತ್ತೆ ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಒಂದೂ ಇಲ್ಲ. ಎಲ್ಲಿದೆ ಅಣ್ಣ? ಈಗ ತಾನೇ ಕಂಟೈನರ್ ಅಲ್ಲಿ ಜಾರ್ಖಂಡ್. ಎಷ್ಟೊತ್ತಾಯ್ತು? ನೀವು ಬರಕ್ ಮುಂಚೆ ಅಣ್ಣ, ನಾನು ಹೊಸ ಬೈಕ್ ತಗೊಳ್ಳೋಣ, ಫುಲ್ ಟ್ಯಾಂಕ್ ಇದೆ. ಹಲೋ, ಹೇಯ್, ಹುಷಾರಾಗಿ ಹೋಗು.
ಎಷ್ಟ್ ಜನ ಬಂದಿದ್ರೋ? ಅಣ್ಣ ಒಬ್ನೇ ಬಂದಿದ್ದ. ಹುಡುಗನ? ಹೌದಣ್ಣ. ಒಬ್ಬ ಹುಡುಗ ಬಂದು ಇಷ್ಟೊಂದು ಜನನ ಹೊಡೆದ? ಹೌದಣ್ಣ. ಚೆನ್ನಾಗಿ ಹೊಡೆದಿದ್ದಾನೆ ಕಣ. ಅಷ್ಟೊಂದು ಕೋಪನ ಅವನಿಗೆ? ಏನ್ ಮಾಡಿದ್ವು ನಾವು? ಅವನ ತಾಯಿನ ಸಾಯಿಸಿದ್ವಾ? ಫೋನ್ ಕದ್ದಿದ್ವಿ ಅಣ್ಣ. ಫೋನ್ ಫೋನ್ ಇದೆಲ್ಲ ಅವನ್ ಮಾಡಿದ್ದು ಫೋನ್ಗೋಸ್ಕರ? ಹೌದಣ್ಣ. ಅಣ್ಣ ನಮ್ ಟ್ರಕ್ ಡ್ರೈವರ್ ಫೋನ್ ಮಾಡಿದ್ರಣ್ಣ, ನಮ್ ಟ್ರಕ್ನ ಡ್ಯಾಮೇಜ್ ಮಾಡಿ ಅವನ್ ಫೋನ್ ಮಾತ್ರ ತಗೊಂಡೋದ್ನಂತಣ. ಅವನ್ ಮೊಬೈಲ್ ಡೇಟಾ ಇದೆ ತಾನೆ? ಇದೆ ಅಣ್ಣ. ಹೊರಗೆ ತೆಗಿ, ನೆಟ್ವರ್ಕ್ ಸಿಗ್ನಲ್ ನೋಡಿ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೋ. ಬಂದ್ರೋ ಫೋನ್ಗೋಸ್ಕರ. ಹೇಳಿ ಸರ್. ಫೋನ್ ಕೆಳಗೆ ಬಿತ್ತು. ಓಕೆ. ಆನ್ ಆಗುತ್ತೆ ಆದ್ರೆ ಡಿಸ್ಪ್ಲೇ ಹಾಳಾಗಿದೆ. ಇದರಲ್ಲಿ ಅರ್ಜೆಂಟ್ ಆಗಿ ಒಂದು ನಂಬರ್ ನೋಡಬೇಕು. 10 ಮಿನಿಟ್ಸ್ ವೇಟ್ ಮಾಡಿ ಸರ್, ಆಗೋಗುತ್ತೆ. ಪ್ಲೀಸ್ ಡೂ ಇಟ್ ಫಾಸ್ಟ್. ಓಕೆ ಸರ್. ಅಣ್ಣ 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 ಅವನೇ ಅಣ್ಣ. ಹೇಯ್ ಅಲ್ಲಿದ್ದಾನೆ ನೋಡು, ಹಿಡ್ಕೊಳ್ರ ಅವನ್ನ. ಬರೋ ಅಲ್ಲಿದ್ದಾನೆ ನೋಡು, ನೋಡ್ರು ಹಿಡ್ಕೊಳ್ರ ಅವನ್ನ. ಓಡ್ರು ಓಡ್ರು. I'll just be back. Hello? Hello? Cab driver? ಹೌದು ಸರ್, ಕ್ಯಾಬ್ ಡ್ರೈವರೇ ಮಾತಾಡ್ತಾರದು. ಬೆಳಿಗ್ಗೆ ಕ್ಯಾಬ್ ಅಂತ ಫೋನ್ ಮಾಡಿದ್ರಿ, ರಾಂಗ್ ನಂಬರ್. ಪಕ್ಕದಲ್ಲಿ ವೈಲಿನ ಯಾರೋ ಪ್ಲೇ ಮಾಡ್ತಾ ಇದ್ರು, ಯಾರು ಅಂತ ಕೇಳಿದೆ. ಸರ್ ಸರ್, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡಿದೆ, ಕನೆಕ್ಟ್ ಆಗ್ಲಿಲ್ಲ. ಆಗ ನೀವು ಎಲ್ಲಿದ್ರಿ? ಅವಾಗ ಶ್ರುತಿ ಮ್ಯೂಸಿಕ್ ಸ್ಟಾಲ್ ಹತ್ರ ಇದ್ದೆ ಸರ್. ಅದ್ ಎಲ್ಲಿ? ಅದೇ ಸರ್, ರಾಕ್ ಫೋರ್ಟ್ ಮ್ಯೂಸಿಕ್ ಫೆಸ್ಟಿವಲ್ ನಡೆಯುತ್ತಲ್ಲ, ಅಲ್ಲೇ ಆ ಹುಡುಗಿ ವೈಲಿನ್ ಪ್ಲೇ ಮಾಡ್ತಾ ಇತ್ತು ಸರ್. ಸರ್ ಆ ಹುಡುಗಿ ತುಂಬಾ ಸುಂದರವಾಗಿದ್ಲು ಸರ್.
ಹೇ ಪ್ರಿಯಾ ಸಾರಿ. ಕಮ್ 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 ಕಮ್, ಐ ವಿಲ್ ಬಿ ಸ್ಟ್ಯಾಂಡಿಂಗ್ ದೇರ್. ನಿನ್ನನ್ ಬರೋಕ್ ಹೇಳಿದ್ದೆ ತಾನೇ ಪ್ರಕಾಶ್, ಅವನನ್ನ ಯಾಕೆ ಕಳಿಸ್ದೆ? ಲಾಸ್ಟ್ ಟೈಮ್ ಏನಾಯ್ತು ಅಂತ ಗೊತ್ತು ತಾನೇ? ಅಷ್ಟೊಂದ್ ಪಟಾಕಿಗಳನ್ನ ಹೊಡೆದಿದ್ದ, ಸದ್ಯ ಅವನನ್ನ ಅರೆಸ್ಟ್ ಮಾಡದೆ ಇರೋದೇ ದೊಡ್ಡ ವಿಷಯ. ಅಯ್ಯೋ ಪ್ರಕಾಶ್, ಯು ಆರ್ ಸಚ್ ಎನ್ ಇಡಿಯಟ್. ಅಪ್ಪ ಅಮ್ಮ, ಅಮ್ಮ, ಅಮ್ಮ ಇಲ್ಲಿ, ಮೈ ಸ್ವೀಟ್ ಹಾರ್ಟ್ ಅಮ್ಮ. ವೇಟ್ ವೇಟ್ ವೇಟ್, ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್. ಅಮ್ಮ ಸುಮ್ನೆ ಬಾ, ಅಮ್ಮ ಸುಮ್ನೆ ಬಾ, ಅಮ್ಮ ಅಮ್ಮ ಸುಮ್ನೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಿನ್ ಮದ್ವೆನೂ ಹಾಗೆ ಮಾಡೋಣ. ಮದ್ವೆನಾ? ಮೊದ್ಲು ಹುಡುಗಿ ಸಿಗ್ಬೇಕಲ್ಲಮ್ಮ. ಹೇ, ವೇಣು ಮಾಮನ್ ಮಗಳು ವೈದೇಹಿ ಇದ್ದಾಳಲ್ಲೋ. ಅಮ್ಮ ನಿಂಗೆ ಗೊತ್ತಿಲ್ವಾ ಅಮ್ಮ, ಇನ್ನು ಎಷ್ಟು ದಿನ ಅಂತ ಆ ಹುಡುಗಿನೇ ಹುಡುಕ್ತಾ ಇರ್ತೀಯ? ಸಿಗೋ ತನಕ ನಿಂಗೆ ಅರ್ಥ ಆಗಲ್ಲ. ನನಗಲ್ಲ, ನಿನಗೆ ಅರ್ಥ ಆಗ್ತಿಲ್ಲ. ಸ್ಟ್ರೀಟ್ ಚಿಲ್ಡ್ರನ್ ಕಣೆ, ಡ್ರಗ್ಸ್, ಆಲ್ಕೋಹಾಲ್, ಮರ್ಡರ್, ಆಕ್ಸಿಡೆಂಟ್, ಅವ್ರು ತುಂಬಾ ದಿನ ಬದುಕೋದೆ ತುಂಬಾ ಕಷ್ಟ ಪ್ರಿಯಾ. ಕವಿತಾ ಪ್ಲೀಸ್ ಸ್ಟಾಪ್ ಇಟ್ ನೋ, ಇದು ತುಂಬಾ ಪರ್ಸನಲ್. ನಿಂಗೆ ಗೊತ್ತು ತಾನೇ ನಾನು ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ಯಾರಿಗಾದ್ರೂ ಹೇಳಿದ್ರೆ ಲೈಟ್ ಆಗಿ ತಗೋ, ಇನ್ನೊಬ್ಬರನ್ನ ನೋಡ್ಕೋ, ಈ ರೀತಿ ಡಬ್ಬಾ ಐಡಿಯಾಸ್ ಕೊಡ್ತಾ ಇದಾರೆ. ನೀನ್ ಆ ರೀತಿ ಮಾತಾಡ್ಬೇಡಮ್ಮ. ನಾನ್ ಹಾಗೆ ಮಾತಾಡೋದು ಕಣೋ, ನನಗೆ ನಿನ್ ಬಗ್ಗೆ ಲಕ್ಷಾಂತರ ಆಲೋಚನೆಗಳಿರುತ್ತೆ. ನಿಮ್ಮಮ್ಮ ತಾನೇ ನಾನು? ಅದೇ ಅಮ್ಮ, ನನಗೆ ನೀನು ಅಪ್ಪ ಸಿಕ್ಕಿದ ಹೇಗೆ ಅವಳಿಂದ ತಾನೇ. ಹಾಗಿರುವಾಗ ಅವಳನ್ನ ಹೇಗ್ ಮರೀಲಿ? ನಾನ್ ಇಲ್ಲಿಗೆ ಬಂದಿದ್ದೆ ಸೀನೂನ್ ಹುಡ್ಕೋದಕ್ಕೆ. ನಿನ್ ಮದ್ವೆ ಒಂದ್ ರೀಸನ್ ಅಷ್ಟೆ. ಐ ನೋ ಇಟ್ಸ್ ಸ್ಟೂಪಿಡ್, ಬಟ್ ಎಷ್ಟೇ ಜನ ಮೀಟ್ ಮಾಡಿದ್ರು ಸೀನೂನ್ ಮಾತ್ರ ಮರೆಯಕ್ ಆಗ್ತಿಲ್ಲ ಕಣೆ. ಮರಿಬೇಕು ಕಣೋ. ಅಮ್ಮ ಅವಳು ನನ್ ಸೋಲ್ ಮೇಟ್ ಅಮ್ಮ, ನಿನಗ್ ನಿನ್ ಸೋಲ್ ಮೇಟ್ ಸಿಕ್ಕಾಗಿದೆ, ನನಗ್ ಸಿಗೋದ್ ಬೇಡವಾ? ಯಾರು, ನಿಮ್ಮ ಅಪ್ಪನಾ? ಪ್ರಕಾಶ್ ನ ಎಷ್ಟ್ ತಡ್ಕೊಳ್ತಾ ಇದೀನಿ ಅಂತ ನನಗೆ ಗೊತ್ತು. ಅದು ಲವ್ ಅಷ್ಟೇ, ನನ್ ಸೋಲ್ ಮೇಟ್ ಬೇರೆ ಯಾರು. ಅಬ್ಬಾ ಯಾರೋ. ಲಕ್ಕಿಲ್ಲ, ಸಿಗೋಕಾಗಿಲ್ಲ. ಸಿಲ್ವರ್ ಸ್ಟೋನ್. ಯಾವ ಸ್ಟೋನು? ಅದೇ ಕಣೋ, ನಮ್ ರ್ಯಾಂಬೋ. ಸಿಲ್ವರ್ ಸ್ಟೋನ್ ಅಲ್ಲ ಅಮ್ಮ, ಸಿಲ್ವೆಸ್ಟರ್ ಸ್ಟಲೋನ್. ಓಕೆ, ಅವರೇ. ಕನ್ಫರ್ಮ್ ಅಮ್ಮ, ನಿನಗ್ ಪೂರ್ತಿ ಹುಚ್ಚಿಡ್ದಿದೆ. ಹ್ಮ್, 15 ವರ್ಷದಿಂದ ಒಂದ್ ಹುಡುಗಿ ಕಾಯ್ತಿರೋ ನಿನಗ್ ಹುಚ್ಚಿಲ್ಲ, ನನಗ್ ಹುಚ್ಚ? 15 ವರ್ಷ ಅಲ್ಲ, 14 ವರ್ಷ 3 ತಿಂಗಳು 11 ದಿನ. ಸುಮ್ನೆ ಇರೆ, ಸೋಲ್ಮೇಟ್ ಯಾರು ಅಂತ ಹೇಗ್ ಗೊತ್ತಾಗತ್ತೆ? ಗೊತ್ತಾಗತ್ತೆ ಕವಿತಾ, ಯು ವಿಲ್ ಜಸ್ಟ್ ನೋ. ಏನಾಯ್ತು? ಟೈರು ಪಂಚರ್ ಆಗಿರೋ ತರ ಕಾಣಿಸ್ತಿದ್ಯಮ್ಮ, ನಾನ್ ನೋಡ್ತೀನಿ. ಏನಾಯ್ತು? ಯಾರೋ ವಯಸ್ಸಾದವರಮ್ಮ, ಪಾಪ ಒಬ್ರೆ ಟೈರ್ ಬದಲಾಯಿಸ್ತಾ ಇದಾರೆ, ಹೆಲ್ಪ್ ಮಾಡಿ ಬರ್ತೀನಿ. ಅಂಕಲ್ ನೀವು ಒಳಗೆ ಕೂತ್ಕೊಳ್ಳಿ, ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ಅಪ್ಪ. ಏನ್ ಮೂರ್ತಿ ಅವ್ರೆ, ಆಗ್ಲೇ ಬದಲಾಯಿಸ್ಬಿಟ್ರ? ಒಂದ್ಸರಿ ಆಚೆ ನೋಡಮ್ಮ. ಇಷ್ಟೊಂದು ಕಾರ್ ಹೋಗ್ತಾ ಇತ್ತಮ್ಮ, ಆದ್ರೆ ಒಬ್ರು ಇಳಿದು ಬರಲಿಲ್ಲ. ಆದ್ರೆ ಈ ಹುಡುಗ ಬಂದು ಮಳೆ ಬರ್ತಿದೆ, ನೀವು ಒಳಗ್ ಕುತ್ಕೊಳ್ಳಿ, ನಾನ್ ಟೈರ್ ಬದಲಾಯಿಸ್ತೀನಿ ಅನ್ನಮ್ಮ. ನೋಡಿ ಎಷ್ಟು ಒಳ್ಳೆ ಮನಸ್ಸು ಈ ಹುಡುಗಂದು. ಹೇಳು, ಹೋಗು. ನನ್ನ ನಿನ್ ಫ್ರೆಂಡ್ ತಾನೇ, ಒಂದ್ ರೂಪಾಯಿ ಎಲ್ಲಿಂದ ಬಂತು ಅಂತ ಹೇಳು. ಯಾರಿಗೂ ಹೇಳಲ್ಲ ತಾನೆ? ಹೇಳಲ್ಲ. ಒಬ್ರು ಅಕ್ಕ ದಿನ ಎಲ್ರಿಗೂ 100 ರೂಪಾಯಿ ಕೊಡ್ತಾರೆ. ಸರಿಯೋ
ಅಕ್ಕ ಅಕ್ಕ ನಂಗೂ ದುಡ್ಡು ಕೊಡಿ. ಅಕ್ಕ ನೀವೆಲ್ರಿಗೂ 100 ರೂಪಾಯಿ ಕೊಡ್ತಾ ಇದ್ರಂತೆ, ಮತ್ತೆ ನನಗೆ? ಅಕ್ಕ ಎಲ್ರಿಗೂ ಕೊಟ್ರಲ್ಲ ಅಕ್ಕ. ಹಲೋ, ಹಾಯ್ ಹಾಯ್, ಐ ಆಮ್ ಪ್ರಿಯಾ. ಅವಿನಾಶ್, ನೈಸ್ ಟು ಮೀಟ್ ಯು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಪರವಾಗಿಲ್ಲ, 100 ರೂಪಾಯಿ ತಾನೇ, ಇಟ್ಸ್ ರಿಯಲಿ ನಾಟ್ ಎ ಬಿಗ್ ಡೀಲ್. ನೋನೋ, ಅದಕ್ಕಲ್ಲ, ನಾನು ನಿಮ್ಗೆ ಇನ್ನೊಂದು ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಹೇಳಿ? ನೆನ್ನೆ ಮಳೆಯಲ್ಲಿ ಡ್ರೈವರ್ಗೆ ಟೈರ್ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದು ನಿಮಗೆ ಹೇಗೆ ಗೊತ್ತು? ಅವಾಗ ನಾನು ಕಾರ್ ಒಳಗೆ ಇದ್ದೆ, ಡ್ರೈವರ್ ಕಾರ್ ಒಳಗಡೆ ಬಂದ್ರು, ಟೈರ್ ಯಾರು ಚೇಂಜ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನೀವು ಕಾಣಿಸಿದ್ರಿ. ಅಂದ್ರೆ ನಾನು ಹೊರಗೆ ಟೈರ್ ಬದಲಾಯಿಸ್ತಾ ಇದ್ರೆ ನೀವು ಒಳಗೆ ಕೂತಿದ್ರಾ? ಅಂದ್ರೆ ಮಳೆ ಬರ್ತಿತ್ತು ಅಂತ. ನಾನ್ ನೆನಿಲಿಲ್ವಾ? ಅಂದ್ರೆ ಡ್ರೈವರ್ ಇಳಿಬೇಡ ಅಂದ್ರು, ಅದಕ್ಕೆ ನಾನು ನನ್ನ ಫ್ರೆಂಡು ಕಾರ್. ಅಂದ್ರೆ ಒಳಗೆ ನಿಮ್ ಫ್ರೆಂಡ್ ಕೂಡ ಇದ್ಲಾ? ಟೈರ್ ಎಷ್ಟು ಭಾರ ಇರುತ್ತೆ ಗೊತ್ತಾ ನಿಮ್ಗೆ? ಕಾರ್ ಇನ್ನೆಷ್ಟು ಭಾರ ಇರುತ್ತೆ ಗೊತ್ತಾ ನಿಮ್ಗೆ? ಕೈ ಇನ್ನೂ ನೋವಾಗ್ತಿದೆ ಕಣ್ರಿ, ಇಟ್ಸ್ ರಿಯಲಿ ಹರ್ಟಿಂಗ್. ಐ ಡೋಂಟ್ ನೋ ಹೌ ಯು ಕುಡ್ ಡೂ ದಟ್. ಐ ಆಮ್ ಶಾಕ್ಡ್ ಅಂಡ್ ಐ ಆಮ್ ಹರ್ಟ್. ಐ ಆಮ್ ಸೋ ಸೋ ಸಾರಿ, ಐ ಮೀನ್ ಸಾರಿ, ಐ ಆಮ್ ಜಸ್ಟ್ ಕಿಡಿಂಗ್. ಯಾ, ಸೊ ಬ್ಯಾಗೇಜ್ ತಗೊಂಡು ಒಳಗಡೆಯಿಂದ ಬರ್ಬೇಕಾದ್ರೆ ನಿಮ್ಮನ್ನ ಏರ್ಪೋರ್ಟ್ ಅಲ್ಲಿ ಫಸ್ಟ್ ಟೈಮ್ ನೋಡಿದೆ. ಸ್ವೀಟ್ ಹಾರ್ಟ್ ಲವ್ ಆಫ್ ಮೈ ಲೈಫ್ ಅಂತ ಪ್ಲಕಾರ್ಡ್ಸ್ ಹಿಡ್ಕೊಂಡು ನಿಮ್ ಗರ್ಲ್ ಫ್ರೆಂಡ್ ಅನ್ಸುತ್ತೆ. ಹಾ, ನನ್ನ ಗರ್ಲ್ ಫ್ರೆಂಡ್, ಲವ್ ಆಫ್ ಮೈ ಲೈಫ್, ನನ್ನ ಅಮ್ಮ. ಅಮ್ಮ? ಹಾ, ನನ್ನ ಅಮ್ಮ. ಐ ಲವ್ ಎಂಬಾರಸಿಂಗ್ ಹರ್. ವೆಲ್, ಈ ಇಂಡಿಯನ್ ಬಾಯ್ಸ್ ಅಂಡ್ ಯುವರ್ ಮದರ್ಸ್, ನಿಮ್ ರಿಲೇಶನ್ಶಿಪ್ ಅಂತೂ ನಂಗೆ ಸ್ವಲ್ಪನೂ ಅರ್ಥ ಆಗಲ್ಲ. ನಿನ್ನೆ ಫ್ಲೈಟಲ್ಲಿ ಒಬ್ರು ಅಮ್ಮ ಅವ್ರ ಮಗನ ಬಗ್ಗೆ ಹೇಳಿ ಹೇಳಿ ನನ್ನ ತಲೆ ತಿಂದಾಕ್ಬಿಟ್ರು. ರಿಯಲಿ ಟಿಪಿಕಲ್ ಇಂಡಿಯನ್ ಮದರ್. ಇಂಡಿಯನ್ ಮದರ್ ಅಲ್ಲ, ಮದರ್ ಇಂಡಿಯಾ ಅನ್ಬೇಕು. ಈ ಮದರ್ಸ್ ಇದಾರಲ್ಲ, ಅವ್ರ ಹೆಣ್ಮಕ್ಳ ಬಗ್ಗೆ ಸ್ವಲ್ಪನು ಮಾತಾಡಲ್ಲ. ಅದೇ ಗಂಡ್ಮಕ್ಳ ಬಗ್ಗೆ ಕೇಳಿ, ನನ್ ಮಗ ಅಷ್ಟು ಸೂಪರ್, ಇಷ್ಟು ಸೂಪರ್ ಅಂತ ಸಾಯಿಸ್ ಹಾಕ್ಬಿಡ್ತಾರೆ. ನಿನ್ನೆ ಮೀಟ್ ಮಾಡಿದ ಹೆಂಗ್ಸು ಕ್ಯಾಪ್ಟನ್ ಆಫ್ ದ ಟೀಮ್ ಅನ್ಸುತ್ತೆ. ಅರ್ಜೆನ್ಸಿಲಿ ನನ್ನ ಇಯರ್ಫೋನ್ಸ್ ಕೂಡ ಮರ್ತು ಹೋಗಿದೆ, ಅವ್ರು ನನ್ನ ಬಿಡ್ತಾ ಇಲ್ಲ. 6 ಟೈಮ್ಸ್ ಟಾಯ್ಲೆಟ್ ಕೂಡ ಹೋದೆ, ಆದ್ರೂ ಅವ್ರ ನನ್ನ ಮೇಲೆ ಡೌಟ್ ಕೂಡ ಬರ್ತಿಲ್ಲ. ಸೀರಿಯಸ್ಲಿ, ಕವಿತಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಓಕೆ, ಈ ವೀಕ್ ಅಲ್ಲಿ ಅವಳ ಮದ್ವೆ, ಆಮೇಲೆ ನಾನು ಅಪ್ಪ ಅಮ್ಮ US ಶಿಫ್ಟ್ ಆಗ್ತಾ ಇದ್ದೀವಿ. US ಹೋಗ್ತಾ ಇದ್ದೀರಾ? ಹೌದು. ಯಾಕ್ರಿ ಎಲ್ಲ ಒಳ್ಳೆಯವರು ಇಂಡಿಯಾ ಬಿಟ್ಟು ಹೊರಟು ಹೋಗ್ತಾರೆ? ಇಲ್ಲಿ ಎಷ್ಟೋ ಜನ ಕೆಟ್ಟವರು ಇದ್ದಾರೆ, ಅವರೆಲ್ಲ ಇಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ನಮ್ ಗವರ್ನಮೆಂಟ್ ಪಾಸ್ಪೋರ್ಟ್ ರೂಲ್ಸ್ ಬದಲಾಯಿಸ್ಬೇಕ್ರಿ. ಇನ್ಮೇಲೆ ಒಳ್ಳೆಯವ್ರಿಗೆ ಯಾರಿಗೂ ಪಾಸ್ಪೋರ್ಟ್ ಕೊಡಬಾರ್ದು, ಆದ್ರೆ ಕೆಟ್ಟವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಫ್ರೀ ಟಿಕೆಟ್ ಕೊಟ್ಟು ಪಕ್ಕದ ದೇಶಕ್ಕೆ ಕಳಿಸ್ಬೇಕು. ಯಾಕ್ರಿ US ಅಲ್ಲ, ಇಲ್ಲೇ ಚೆನ್ನಾಗಿದೆಯಲ್ಲ. ಇಲ್ಲಿ ನಾನು 1 ವೀಕ್ ಅಂತ ಜಾಸ್ತಿ ಇರ್ಬೇಕಂತಿಲ್ಲ. ಐ ಜಸ್ಟ್ ಡೋಂಟ್ ಬಿಲಾಂಗ್ ಹಿಯರ್. ಏನಂತ ಮಾತಾಡ್ತಾ ಇದ್ದೀರಾ? ಇದು ಬೆಂಗಳೂರು ರೀ, ಒಂದು ಸಲ ಈ ಸಿಟಿ ನಿಮ್ಗೆ ಇಷ್ಟ ಆದ್ರೆ ನೀವು ಮತ್ತೆ ಸಿಟಿ ಬಿಟ್ಟು ಹೋಗೋದಿಲ್ಲ. ಬ್ಯಾಂಗ್ಳೂರ್ಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಏನಿಲ್ಲ, ಅದೇನೋ ನನಗೆ ಗೊತ್ತಿಲ್ಲ. ಒಂದ್ಸಲ ಭೇಟಿ ಮಾಡಿದ ವ್ಯಕ್ತಿನ ಮತ್ತೆ ಭೇಟಿ ಮಾಡೋ ಡೆಸ್ಟಿನೇನೆ ನಂಗಿಲ್ಲ. ಎನಿವೇಸ್, ಇಟ್ಸ್ ಗೆಟಿಂಗ್ ಲೇಟ್. ಓಕೆ, ಐ ಶುಡ್ ಲೀವ್. ಇಟ್ ವಾಸ್ ರಿಯಲಿ ರಿಯಲಿ ನೈಸ್ ಮೀಟಿಂಗ್ ಯು. ನೈಸ್ ಟು ಮೀಟ್ ಯು. ಬೈ ಬೈ. ಹಲೋ ಪ್ರಿಯಾ ಅವರೇ, ಒಂದ್ ವೇಳೆ ಡೆಸ್ಟಿನಿಗೆ ಬೇರೆ ಪ್ಲಾನ್ ಇದ್ರೆ, ಈ ಸಿಟಿಗೆ ನೀವು ಇಷ್ಟ ಆದ್ರೆ ಸಿಕ್ಕವರು ಮತ್ತೆ ಮತ್ತೆ ಸಿಗ್ತಾ ಇದ್ರೆ. ಅಯ್ಯೋ ಅಲ್ಲಾಡ್ಬೇಡ ಪ್ರಕಾಶ್, ನಿಂಗೊಂದು ವಿಷಯ ಹೇಳ್ಬೇಕು. ಮೊನ್ನೆ ಮದ್ವೆಗೆ ಹೋಗಿದ್ನಲ್ಲ? ಹೋಗಿದ್ದೆ, ಸಖತ್ತಾಗಿತ್ತು. 100 ಸಲ ಹೇಳಿದ್ಯಾ? ಅದಲ್ಲ, ನಾನು ಹೇಳೋದ್ ಕೇಳು. ಏ, ನಿನ್ ರಿಂಗ್ ಎಲ್ಲಿ? ಮದ್ವೆಲ್ ಕರ್ಕೊಂಡ್ ಬಂದ್ಯಾ? ಹೇಗೆ? ಯಾವ ರಿಂಗ್? ಯಾವ ರಿಂಗ? ಮೊನ್ನೆ ನಮ್ಮ ಆನಿವರ್ಸರಿ ಕೊಟ್ಟಿದ್ದು. ಆ ರಿಂಗ್? ಫೇಕ್ ಡೈಮಂಡ್ ಕೊಟ್ಟು ಕೊಹಿನೂರ್ ಡೈಮಂಡ್ ಕೊಟ್ಟಿರೋ ತರ ಬಿಲ್ಡ್ ಅಪ್ ಕೊಡ್ತಾ ಇದ್ಯಾ? ಏನೇನೇನೇನು, ಬಾ ಬಾ ಕುತ್ಕೋ. ಬಿಲ್ಡ್ ಅಪ್ಪ ಅಪ್ಪ ಕೊಟ್ಟೆ ಬಿಡು, ಅದ್ರ ಬಗ್ಗೆನೂ ಹೇಳ್ತೀನಿ. ಮೊದ್ಲು ನಾನ್ ಹೇಳೋದ್ರ ಬಗ್ಗೆ ಕೇಳು ಪ್ರಕಾಶ್. ಹೋಗ್ಲಿ ಬಿಡು, ರಿಂಗ್ ಎಲ್ಲಿಟ್ಟೆ ಅಂತ ಗೊತ್ತು ತಾನೆ. ಹಾ ಹೇಳು. ಮೊನ್ನೆ ಫ್ಲೈಟ್ ಅಲ್ಲಿ ಬರುವಾಗ ಏನ್ ನಡೀತು ಗೊತ್ತಾ? ಹಾ ಏನ್ ನಡೀತು? ಹಲೋ ಹಲೋ, ತೋಮ್ 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 ತೋಮ್.
ಎಕ್ಸ್ಕ್ಯೂಸ್ ಮೀ, ಈ ಸೀಟ್ ನಂದು. ಹಾ, ಈ ಸೀಟ್ ನಂದು. 18C. ಒಂದ್ಸಲ ನಿಮ್ ಟಿಕೆಟ್ ಚೆಕ್ ಮಾಡ್ಕೋತೀರಾ? ಓ ಸಾರಿ ರೀ, ನೀವೇನ್ ಅನ್ಕೊಳಲ್ಲ ಅಂದ್ರೆ ಆ ಕಡೆ ಕುತ್ಕೊಂತೀರಾ? ಅದು ಕೂಡ ಈ ತರ ಸೀಟೇ ರೀ. ಪ್ಲೀಸ್ ಪ್ಲೀಸ್ ರೀ. ಇಷ್ಟ್ ಲೇಟಾಗಿ ಬರ್ತಾ ಇದೀಯಾ? ಬೋರ್ಡಿಂಗ್ ಎಲ್ಲ ಮುಗಿಯೋ ತನಕ ಬರಲ್ವಾ? ಬಾ ಬಂದ್ ಕೂತ್ಕೋ. ನೀವಿಬ್ರು ಜೊತೆಲ್ಲೇ ಬಂದ್ರ? ಹೌದು ರೀ, ನಾವಿಬ್ರು ಜೊತೆಲ್ಲೇ ಬಂದಿದ್ದು. ನೀವು ಅವಳ ಸೀಟಲ್ಲಿ ಕೂತಿದ್ದೀರಾ? ನಾನು ಇಲ್ಲಿ ಕೂತ್ಕೊಳ್ಳೋವಾಗ ನೀವು ಹೇಳಲೇ ಇಲ್ವಲ್ಲ ಈ ಸೀಟ್ ಅವ್ರದ್ದು ಅಂತ. ಅಯ್ಯೋ ಸಾರಿ ರೀ, ನಾನು ನಿಮ್ಮನ್ನ ಗಮನಿಸ್ಲೇ ಇಲ್ಲ. ನನ್ನ ಗಮನಿಸ್ಲಿಲ್ವಾ? ಏನಮ್ಮ ಹಾಗ ನೋಡ್ತಿದ್ಯಾ? ಕೂತ್ಕೋ. ಸರಿ ರೀ, ಕೂತ್ಕೊಳ್ಳಿ. ಐ ವಿಲ್ ಟೇಕ್ ಮೈ ಸೀಟ್. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಅದು ಬಿಡು, ಆ ರಿಂಗೇಲಿಟ್ಟೆ ಅಂತ ಹೇಳು. ಅದನ್ನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಡ್ಬಾಯ್ ಹಾಕ್ದೆ ಕೇಳು. ಓಕೆ. ಆ ಹುಡುಗಿ ಎಷ್ಟು ಚೆನ್ನಾಗಿದ್ಲು ಗೊತ್ತಾ? ನಿನ್ನ ಹೆಸರೇನು? ಪ್ರಿಯಾ. ಐ ಆಮ್ ಸರೋಜಿನಿ. ನೈಸ್ ಟು ಮೀಟ್ ಯು. ಬೆಂಗ್ಳೂರಾ? ಇಲ್ಲ ಆಂಟಿ, ನಾನು ಡೆಲ್ಲಿಲಿ ಇರೋದು. ಮದುವೆಗೆ ಅಂತ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಿನ್ನ ಮದ್ವೆನಾ? ಇಲ್ಲ ಆಂಟಿ, ನನ್ನ ಫ್ರೆಂಡ್ ಮದ್ವೆ. ನಿನಗೆ ಮದ್ವೆ ಆಗಿದೆಯಾ? ಇಲ್ಲ ಆಂಟಿ. ನಾನು ಬೇಕು ಅಂತಾನೆ ಅವಿ ಟಾಪಿಕ್ನ ತೆಗ್ದೆ. ನಮ್ಮ ಅವಿಗೂ ಇನ್ನೂ ಮದ್ವೆ ಆಗಿಲ್ಲ. ಅವಿ ಮೈ ಓನ್ಲಿ ಸನ್. ಓಕೆ. ತುಂಬ ಒಳ್ಳೆ ಹುಡುಗ, ನನ್ಗೆ ಯಾವಾಗಲೂ ಅವನ ಬಗ್ಗೆನೇ ಯೋಚನೆ. ನೈಸ್. ಸರಿ, ನಾನು ಸ್ವಲ್ಪ ಹೊತ್ತು ಮ್ಯೂಸಿಕ್ ಕೇಳಬೇಕು. ಯು ನೋ ಅವಿ ಆಲ್ಸೋ ಲೈಕ್ಸ್ ಮ್ಯೂಸಿಕ್. ಅಷ್ಟು ಇಷ್ಟಪಡ್ತಾನೆ, ಯಾವಾಗ ನೋಡಿದ್ರು ಮ್ಯೂಸಿಕ್ ಕೇಳ್ತಾನೆ ಇರ್ತಾನೆ. ಏನಾಯ್ತು? ನನ್ನ ಇಯರ್ ಫೋನ್ಸ್ ಕಾಣಿಸ್ತಾ ಇಲ್ಲ. ನನ್ನ ಹತ್ರ ಇರೋ ಇಯರ್ ಫೋನ್ಸ್ ಬೇಕಾ? ಹಲೋ, ಫ್ಯಾಮಿಲಿ ಮೆಂಬರ್ ಹತ್ರ ಅವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಧ್ಯ ನಿಮ್ದೇನು? ಹಾಗಾದ್ರೆ ರಿಂಗ್ ಫ್ಲೈಟ್ ಅಲ್ಲೇ ಬಿಟ್ಟು ಬಂದ? ಆ ಫೇಕ್ ರಿಂಗ್ ಬಗ್ಗೆ ಎಷ್ಟು ಬಿಲ್ಡಪ್ ಕೊಟ್ಟೆ ಗೊತ್ತಾ? ಪ್ರಿಯಾ, ಈ ರಿಂಗ್ ನೋಡಿದ್ಯಾ? ಓ ನೈಸ್. ಅವಿ ಮದರ್ಸ್ ಡೇಗೆ ಅಂತ ಕೊಡಿಸಿದ್ದು. ಪ್ರತಿ ಮದರ್ಸ್ ಡೇಗೆ ಏನಾದರೂ ಒಂದು ಕೊಡಿಸ್ತಾನೆ ಇರ್ತಾನೆ. ಅವನಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅಮ್ಮನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಬೇಕಾದ್ರೆ ಇನ್ನು ತನ್ನ ಲೈಫಲ್ಲಿ ಬರೋ ಹುಡುಗಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ಬಹುದು. ಆಂಟಿ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ಹಾ, ಹೋಗಿ ಬೇಗ ಬಂದ್ಬಿಡು. ಅವಿ ಬಗ್ಗೆ ತುಂಬಾ ಹೇಳ್ಬೇಕು. ಅಮ್ಮ ತಾಯಿ ನನ್ನ ರಿಂಗು. ಆ ರಿಂಗ್ನ ತುಂಬಾ ಸೀಕ್ರೆಟ್ ಆಗಿ ನನ್ನ ಬೆರಳಿಂದ ತೆಗೆದು ಅವಳು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟೆ. ಏನಕ್ಕೆ? ಆ ಹುಡುಗಿ ನೋಡಕ್ ಮಾತ್ರ ಚೆನ್ನಾಗಿದ್ರೆ ಸಾಕ? ಅವಳ ಕ್ಯಾರೆಕ್ಟರ್ ಏನು ಅನ್ನೋದನ್ನ ತಿಳ್ಕೊಬೇಕು ತಾನೆ? ಬಾ ಬಾ ಬಾ. ಏನಾಯ್ತು, ಇಷ್ಟೊತ್ತಾಯ್ತು? ಅಲ್ಲಿ ತುಂಬಾ ದೊಡ್ಡ ಕ್ಯೂ ಇತ್ತು ಆಂಟಿ. ಯು ವಾಂಟ್ ಬಿಲೀವ್, ನಾನು ಮತ್ತೆ ವಾಶ್ರೂಮ್ಗೆ ಹೋಗ್ಬೇಕು ಆಂಟಿ, ಅರ್ಜೆಂಟ್. ಆದ್ರೆ ಆ ಹುಡುಗಿಗೆ ಫ್ಲೈಯಿಂಗ್ ಸಿಕ್ನೆಸ್ ಇದೆ ಅಂದ್ಕೊಳ್ತೀನಿ. ಅಷ್ಟೊಂದ್ಸಲ ಟಾಯ್ಲೆಟ್ಗೆ ಹೋಗ್ತಾ ಇದ್ಲು. ಏನಾಯ್ತು, ಈ ಸಲನು ತುಂಬಾ ಜನ ಇದ್ರ ಕ್ಯೂನಲ್ಲಿ? ಹೌದಾ ಆಂಟಿ, ತುಂಬಾ ಜನ ಇದಾರಲ್ಲ. ಯಾ, ಸೊ ಲೇಟ್ ಆಯ್ತು. ಓ, ನಮ್ಮ ಮನೆ ಸುತ್ತ ಇರೋ ಲ್ಯಾಂಡ್ ಮಾರ್ಕ್ಸ್ ಎಲ್ಲ ಅವಳಗ್ ಡೀಟೇಲ್ ಆಗಿ ಹೇಳ್ಬಿಟ್ಟೆ. ಬ್ಯೂಟಿ ಪಾರ್ಲರ್ನು ಸೇರಿಸಿ ಗೂಗಲ್ ಮ್ಯಾಪ್ಸ್ ಕೂಡ ಇಲ್ಲದೆ ನಮ್ಮ ಮನೆಗೆ ಬರಬಹುದು. ಅಲ್ಲೇ ನಮ್ಮ ಮನೆ ಇರೋದು. ಆ ಕಡೆ ಇರೋ ವಾಶ್ರೂಮ್ ತುಂಬಾ ಡರ್ಟಿ ಆಗಿದೆ, ಈ ಕಡೆ ವಾಶ್ರೂಮ್ ಟ್ರೈ ಮಾಡ್ತೀನಿ. ಸರು, ಆ ರಿಂಗ್ ಕಾಸ್ಟ್ 50 ಲಕ್ಷ. ಏನಂದ್ರಿ? ಕ್ಯಾರೆಕ್ಟರ್ ಅನಾಲಿಸಿಸ್ಗೆ 50 ಲಕ್ಷ. ನಿನಗೆ ಕೈ ಮುಗಿತೀನಿ. ಈ ಸಲ ಅವನಿಗೆ ಸಂಬಂಧ ನೋಡುವಾಗ ನಾವು ಬಜೆಟ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಈಗ ಹುಡುಗಿ ಬರ್ತಾಳೋ ಇಲ್ವೋ? ಹೌದಲ್ವಾ? ಹಲೋ. ಹಾಯ್. ಸಿಕ್ಕಿರೋ ವ್ಯಕ್ತಿ ಮತ್ತೆ ಸಿಗೋ ಡೆಸ್ಟಿನಿ ಇಲ್ಲ ಅಂತ ಹೇಳಿದ್ರಿ? ಬೆಂಗಳೂರು ತಾನೆ ಹೇಳಿಲ್ವಾ? ಅದಲ್ಲ, ಇಲ್ಲಿ. ಅರ್ಥಾಯ್ತು ಅರ್ಥಾಯ್ತು. ಏನು? ನಾನು ಕೊಟ್ಟಿರೋ 100 ರೂಪಾಯಿ ವಾಪಸ್ ಕೊಡಬೇಕು ಅನ್ನೋ ಕಾರಣ ಇಟ್ಕೊಂಡು ನನ್ನ ಅಡ್ರೆಸ್ ಕಂಡು ಹಿಡಿದು ಈ ತರ ಪ್ಲಾನ್ ಮಾಡಿದ್ರ? ಅಬ್ಬಾ, ಇದು ಟೂ ಮಚ್ ಕಣ್ರಿ. ಇಲ್ಲ ಇಲ್ಲ ಪ್ರಿಯಾ. ಪ್ರಿಯಾ, ಹೇ ಹಲೋ. ಸರ್ಪ್ರೈಸ್. 100 ವರ್ಷ ನಿನ್ಗೆ. ಈಗ ತಾನೇ ಅಂಕಲ್ ಹತ್ರ ನಿನ್ ಬಗ್ಗೆ ಹೇಳ್ತಾ ಇದ್ದೆ. ಹಾ, ಮೊನ್ನೆ ಫ್ಲೈಟ್ ಅಲ್ಲಿ ಹೇಳ್ತಾ ಇದ್ನಲ್ಲ ನನ್ ಮಗ ಅಂತ, ಇವನೇ ಅವಿನಾಶ್. ಏ, ಇವಳೆ ಕಣೋ ಪ್ರಿಯಾ. ಓಹೋ,
ನಿನ್ನೆ ಫ್ಲೈಟ್ ಅಲ್ಲಿ ಮದರ್ ಇಂಡಿಯಾ. ಅಂದ್ರೆ ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇದೆಯಾ? ನಿನ್ನೆ ಸಿಕ್ಕಿದ್ವಿ, ನಿನ್ ಬಗ್ಗೆ ಎಷ್ಟೆಲ್ಲ ಹೇಳ್ತಾ ಇದ್ಲು ಗೊತ್ತಾ? ಅಯ್ಯೋ ಹೌದಾ, ಏನ್ ಹೇಳದ್ಲು? ಇವಾಗದಲ್ಲ ಯಾಕ ಅವಿನಾಶ್, ಹೇ ಹೇಳು. ಹೇಳಿದ್ರೆ ಖುಷಿ ಪಡ್ತಾರಲ್ವಾ? ಏನಮ್ಮ ನಿಮ್ಮನ್ನ ಭೇಟಿ ಮಾಡಿದ್ರು ವಿದಿನ್ ಸೆಕೆಂಡ್ಸ್ ಇಂಪ್ರೆಸ್ ಆಗ್ತಾರಲ್ಲ, ಅದೇನೋ ಗೊತ್ತಿಲ್ಲ. ಬೈ ಬರ್ತ್ ಹೇಳ ಅಮ್ಮಂಗೆ. ಹೇ ಹೇಳ್ತೀನಿ ಪ್ಲೀಸ್. ಏನದು? ನನ್ ಬಂಗಾರ ಅಲ್ವಾ, ಅಮ್ಮಂಗೆ ಹೇಳ್ತೀನಿ. ಸರು ಯಾರು? ಹಾ ಒಳಗ್ ಬಾ, ಅಂಕಲ್ನು ಮೀಟ್ ಮಾಡು. ಯಾರು ಬಂದಿದ್ದಾರೆ ಅಂತ ನೋಡು. ರಿಂಗ್ ರಿಂಗ್ ರಿಂಗ್. ಅದೇ ಮೊನ್ನೆ ಫ್ಲೈಟ್ ನಲ್ಲಿ ಸಿಕ್ಕಿದ್ಲು ಅಂತ ಹೇಳದ್ನಲ್ಲ, ಪ್ರಿಯಾ. ಪ್ರಿಯಾ, ಓ ಈ ಹುಡುಗಿನೇನಾ? ಹೇಳಿ ಹೇಳಮ್ಮ. ಬಂದಾಗಿಂದ ನಿನ್ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಕಿವಿಯಿಂದ ರಕ್ತ ಬರ್ಲಿಲ್ಲ ಅಷ್ಟೇ, ಬಾಯಿ ಬಿಟ್ರೆ ನಿಂದೇ ಮಾತು. ನೆನೆ ನನಗೂ ಅದೇ ಪ್ರಾಬ್ಲಮ್ ಅಪ್ಪ, ಒಂದೇ ಮಾತು, ಅಮ್ಮನ ಹೊಗಳಿ ಹೊಗಳಿ. ವಾಟ್ ಅ ಗ್ರೇಟ್ ಮದರ್, ವಾಟ್ ಅ ಲವಿಂಗ್ ಮದರ್. ನಾನು ನಿಮಗೆ ಈ ರಿಂಗ್ ಕೊಡಬೇಕು ಅಂತ ಬಂದೆ. ಅಯ್ಯೋ ಈ ರಿಂಗ್ ನಿನ್ನ ಹತ್ರ ಇದೆಯಾ? ನನಗೆ ಗೊತ್ತೇ ಆಗಿಲ್ಲ ನೋಡು, ಎಷ್ಟು ಟೆನ್ಷನ್ ಆಗಿತ್ತು. ಮನೆ ಎಲ್ಲ ಹುಡುಕಿ ಹುಡುಕಿ ರಾತ್ರಿ ನಿದ್ದೆ ಇಲ್ಲ, ಊಟನೂ ಇಲ್ಲ. ಹೌದು ಹೌದು, ಸರುಗೆ ನಿದ್ರೆನೂ ಬರ್ತಿಲ್ಲ, ಊಟನೂ ಸೇರ್ತಾ ಇಲ್ಲ. ಸರಿ ಆಂಟಿ, ನಾನು ನಿನ್ನ ಹೊರಡ್ತೀನಿ. ಯಾಕಮ್ಮ, ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದು ತಾನೆ? ಇಲ್ಲ ಆಂಟಿ, ಐ ಹ್ಯಾವ್ ಟು ಲೀವ್. ನೀನ್ ಹೋಗು ಹೋಗು, ನೀನ್ ಹೇಳಿದ್ದು ಎಲ್ರಿಗೂ ಕ್ಲಾರಿಟಿ ಕೊಡ್ತೀನಿ. ನೀನ್ ಹೋಗು 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 ಹೋಗು. ಬೇಡ ಬಿಡು, ನಾನು ಸ್ವಲ್ಪ ಹೊತ್ತು ಇರ್ತೀನಿ ಆಂಟಿ. ನಿಮ್ಮನ್ನ ಮೀಟ್ ಮಾಡಿದೀನಿ, ಆದ್ರೆ ಅಂಕಲ್ನ ಮೀಟ್ ಮಾಡಿಲ್ವಲ್ಲ. ಅಂಕಲ್ ಜೊತೆನೂ ಸ್ವಲ್ಪ ಮಾತಾಡಿ. ಬಾಮ್ಮ ಒಳಗೆ ಹೋಗೋಣ. ಬಾ ಬಾ ಕೂತ್ಕೋ. ಹೌದು, ಅಂದ್ಹಾಗೆ ನಿನ್ ಪೇರೆಂಟ್ಸ್ ಯಾವಾಗ ಬರ್ತಾ ಇದಾರೆ? ಬಂದ್ರು ಏನ್ ಪ್ರಯೋಜನ, ಒಂದ್ ವಾರದಲ್ಲಿ ಪೇರೆಂಟ್ಸ್ ಜೊತೆ ಅಮೆರಿಕಾಗ ಹೋಗ್ತಾ ಇದ್ದಾಳೆ. ಅದ್ಯಾಕಮ್ಮ ಒಂದ್ ವಾರದಲ್ಲೇನಾ? ಅದು ಟೈಮ್ ಇಲ್ಲ ಆಂಟಿ, ವೆಡ್ಡಿಂಗ್ ಆಗ್ತಿದ್ದಾಗೆ ಹೊರಡ್ಬೇಕು. ಹೌದು, ನೀನ್ ಸಿಟಿ ಎಲ್ಲ ನೋಡಿ ಎಷ್ಟ್ ದಿನ ಆಯ್ತು? ತುಂಬಾ ಇಯರ್ಸ್ ಆಗಿದೆ ಆಂಟಿ. ನಮ್ ಜೊತೆ ಕೂತಿದ್ರೆ ಏನ್ ಬಂತು? ಏನೋ ಹೇಳೋ, ಯಾವ್ದಾದ್ರು ಕಾಫಿ ಶಾಪ್ ಕರ್ಕೊಂಡು ಹೋಗಿ ಸಿಟಿ ತೋರ್ಸು. ಹೊರಡಿ, ಇನ್ನು ಕೂತ ಇದೆಯಲ್ಲೋ, ಕರ್ಕೊಂಡು ಹೋಗೋ. ಹೋಗು ಬಾ. ಓಕೆ ಬೈ. ಬೈ, ಹುಷಾರು. ಬರ್ತೀನಿ. ಐ ಹೇಟ್ ಯು. ಐ ಹೇಟ್ ಯು ಟು. ಇತ್ತೀಚೆಗೆ ಸರ್ ನನ್ನ ಸರಿಯಾಗಿ ಹೇಟ್ ಮಾಡ್ತಾ ಇಲ್ಲ. ಅಪ್ಪ ಐ ಹೇಟ್ ಯು. ಅಪ್ಪ ಐ ಹೇಟ್ ಯು ದ ಮೋಸ್ಟ್. ಐ ಹೇಟ್ ಯು ಟು ಕಂದ. ಓಕೆ ಆಂಟಿ, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ಓಕೆ ಹೋಗ್ ಬರ್ತೀನಿ. ಓಕೆ ಬಾಯ್ ಆಂಟಿ. ಹ್ಯಾವ್ ಫನ್. ಬಾಯ್ ಅಂಕಲ್. ಬಾಯ್ ಮಾ. ಸೊ ಎಲ್ಲಿಗೆ ಹೋಗೋಣ? ಅದೋಕೆ ಮೊದ್ಲಿದ್ ಹೇಳು, ನಿಮ್ ಮನೇಲಿ ಒಬ್ರಿಗೊಬ್ರು ಐ ಹೇಟ್ ಯು ಅಂತ ಯಾಕೆ ಹೇಳ್ಕೋತೀರ? ನಮ್ ಮಧ್ಯ ಲವ್ ಜಾಸ್ತಿ ಆಗಿದ್ದಕ್ಕೆ. ಅಂದ್ರೆ ಐ ಲವ್ ಯು ಅನ್ನೋದು ಎವರೆಸ್ಟ್ ಆದ್ರೆ, ಐ ಹೇಟ್ ಯು ಅನ್ನೋದು ಆಕಾಶ ಇದ್ದ ಹಾಗೆ. ಇಫ್ ಯು ಲವ್ ಸಮನ್ ಸೋ ಮಚ್ ದಟ್ ಇಟ್ ಬ್ರೇಕ್ಸ್ ಯುವರ್ ಹಾರ್ಟ್, ಆಗ ಅವರಿಗೆ ಐ ಹೇಟ್ ಯು ಅಂತೀವಿ. ಈ ತರದ ಹುಚ್ಚು ಲಾಜಿಕ್ ನನಗೆ ಇನ್ನೂ ಕೇಳಿಲ್ಲ. ಏನ್ ಮಾಡೋದು ಹೇಳು, ಹುಚ್ಚು ಫ್ಯಾಮಿಲಿ. ಏನೇನೋ ಕನಸು ಕಂಡು ಎಲ್ಲೆಲ್ಲೋ ಸಾಗಿದಂತೆ, ಏನಾಯ್ತು ತಿಳಿಯದಂತೆ, ನಂಗೇನೋ ಆಗುವಂತೆ. ಏನೋ ಏನಾಯ್ತೋ ನಾಳೆಯು ಚಿಂತೆನೋ, ಏನೋ ಏನಾಯ್ತೋ ಮುಂದೇನೋ ಉಂಟೇನೋ. ಇದೇನು ಇದೇನಿದು ಈ ಮಾಯೆ ಹೆಸರೇನಿದು? ಇದೇನು ಇದೇನಿದು ಈ ಮಾಯೆ ಹೆಸರೇನಿದು? ಏನೇನೋ ಕನಸು ಕಂಡು ಎಲ್ಲೆಲ್ಲೋ ಸಾಗಿದಂತೆ, ಏನಾಯ್ತು ತಿಳಿಯದಂತೆ, ನಂಗೇನೋ ಆಗುವಂತೆ. ಏನೋ ಏನಾಯ್ತೋ ನಾಳೆಯು ಚಿಂತೆನೋ, ಏನೋ ಏನಾಯ್ತೋ ಮುಂದೇನೋ ಉಂಟೇನೋ. ಇದೇನು ಇದೇನಿದು ಈ ಮಾಯೆ ಹೆಸರೇನಿದು?
ಪ್ರಕಾಶ್ 5 ಮಿನಿಟ್ಸ್ ಓಕೆ ಹಲೋ ನನ್ ಮರ್ತು ಬಿಟ್ರಾ ನೆನೆಯುವಾಗ ನಿನ್ನನೆ ಹೊಳೆಯಿತೇನೋ ನಿನ್ನಂತೆ ಕಳೆದ ಸಮಯ ನಿನ್ನನೆ ಹೋಲುವಂತೆ ಆಗುತ್ತಿದೆ ನೀನು ಹಾಗೆ ಸಿಕ್ಕಾಗ ಮನದಲ್ಲಿ ಕನಸೆನದು ಆ ಹೊಳಪೆನದು ಆಸೆಗಳ ಮೈ ಮರೆಬೇನದು ಸೇರೋ ಈ ಮನಸ್ಸುಗಳ ಭಾಷೆ ಏನಿದು ಭಾವ ಏನಿದು ನಮ್ಮಿಬ್ಬರ ಬಂಧ ಏನಿದು ನನ್ನ ನನ್ನ ಏನಾಯ್ತು ತಿಳಿಯದಂತೆ ನಂಗೇನೋ ಆಗುವಂತೆ ಏನೋ ಏನಾಯ್ತೋ ನಾಳೆಯು ಚಿಂತೆನೋ ಏನೋ ಏನಾಯ್ತೋ ಮುಂದೇನೋ ಉಂಟೇನೋ ಇದೇನು ಇದೇನಿದು ಈ ಮಾಯ ಹೆಸರೇನಿದು ಇದೇನು ಇದೇನಿದು ಈ ಮಾಯ ಹೆಸರೇನಿದು ಪ್ರಕಾಶ್ ಪ್ರಕಾಶ್ ಏನ್ ಸರ್ ಒಂದ್ ವಿಷಯ ಗಮನಿಸಿದ್ಯಾ ಅವ್ನ 4 ದಿನದಿಂದ ಜಾಗಿಂಗ್ ಹೋಗಿಲ್ಲ ಹೌದಲ್ವಾ ಫಸ್ಟ್ ಟೈಮ್ ಅವ್ನ ಲೈಫ್ ಅಲ್ಲಿ ಎದ್ದು ಬಿಡ್ತಾನೆ ಅವನು ಜುನ್ನುನ ಮರ್ತು ಬಿಟ್ಟಿದ್ದಾನೆ ಎಲ್ಲ ಪ್ರಿಯಾಯಿಂದಾನೆ ಅವತ್ತವಳು ನನಗೆ ಫ್ಲೈಟ್ ಅಲ್ಲಿ ಸಿಕ್ಕಾಗ್ಲೇ ನನಗೆ ಗೊತ್ತಿತ್ತು ನೋಡು ಅವಳು ಬಂದ್ಮೇಲೆ ಎಷ್ಟು ಖುಷಿಯಾಗಿದ್ದಾನೆ ಅಂತ ಓ ಸರ್ ನಿನ್ ಬ್ರಿಲಿಯಂಟ್ ನಿನ್ ಜಾರ್ಜಸ್ ನಿನ್ ಅದ್ಭುತ ನಿನ್ ಚಂದ ಎದ್ದು ಬಿಡ್ತಾನೆ ಮೇಡಮ್ ಚಾಟ್ಸಾ ಪಾನಿಪುರಿಯಾ ಚಾಟಾ ಪಾನಿಪುರಿಯಾ ಪಾನಿಪುರಿ ಹಾಗಲ್ಲ ಮೊದಲು ಪಾನಿ ಕೊಡಿ ತಗೊಳಮ್ಮ ಇವಾಗ ಪೂರಿ ಕೊಡಿ ಗುರ್ತಿಡಿದ್ರ ಅಂಕಲ್ ಚೆನ್ನಾಗಿದ್ದೀರಾ ಏನಮ್ಮ ಆಗ್ಲೇ ಇಷ್ಟು ದೊಡ್ಡವಳಾಗಿದ್ಯಾ ಈಗಲೂ ಹೀಗೆ ತಿಂತೀಯ ಪಾನಿಪುರಿನ ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಆಗಿರೋ ಕೆಲವನ್ನ ಅಷ್ಟು ಬೇಗ ಮರೆಯಕ್ಕಾಗಲ್ಲ ಅಂಕಲ್ ಸೀನು ಅಂತ ಒಬ್ಬ ಹುಡುಗ ನನ್ನ ಜೊತೆ ಬರ್ತಾ ಇದ್ದ ಜ್ಞಾಪಕ ಇದೆಯಾ ಅಯ್ಯೋ ಸೀನುನ ಮರೆಯಕ್ಕಾಗತ್ತೇನಮ್ಮ ತುಂಬಾ ಒಳ್ಳೆ ಹುಡುಗ ತುಂಬಾ ಚೆನ್ನಾಗಿ ಹಾಡ್ ಪ್ಲೇ ಮಾಡ್ತಿದ್ದ ಅವನು ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲಮ್ಮ ಆಗ್ಲೇ ಒಂದ್ 2 ದಿನದಿಂದ ಬಂದಿರ್ಲಿಲ್ಲ ಏನಾಯ್ತು ಅಂತ ಎಲ್ರು ಕೇಳ್ದೆ ಆಕ್ಸಿಡೆಂಟ್ ಆಯ್ತು ಅಂತ ಯಾರೋ ಹೇಳಿದ್ರು ಪಾಪ ಅವತ್ತಿಂದ ಅವನು ಯಾರ ಕಣ್ಣಿಗೂ ಕಾಣಿಸ್ಲಿಲ್ಲ ಅಲ್ಲಿದ್ದ ಪಾರ್ಕ್ ಹೊಡೆದಾಕಿ ಯಾವುದೋ ಸಾಫ್ಟ್ವೇರ್ ಬಿಲ್ಡಿಂಗ್ ಕಟ್ಟಿದ್ರು ನಮ್ಮನ್ನೆಲ್ಲ ಓಡಿಸ್ಬಿಟ್ರು ನಾನು ಗಾಡಿ ಬಿಟ್ಟು ಈ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಒಂದು ವಿಷಯ
ಅವನನ್ನು ಅಷ್ಟು ಸುಲಭವಾಗಿ ಮರೆಯೋಕೆ ಆಗಲ್ಲಮ್ಮ. ಹಲೋ ಹಲೋ ಪ್ರಿಯಾ ಆಂಟಿ, ಹಾಯ್. ಯಾಕಮ್ಮ ಮನೆಗೆ ಬಂದು ಎರಡು ದಿನ ಆಯ್ತು, ಏನಾಯ್ತು? ಅಯ್ಯೋ ಆಂಟಿ, ಹಾಗೇನಿಲ್ಲ, ಕವಿತಾ ಮದ್ವೆಲಿ ಸ್ವಲ್ಪ ಕೆಲಸ. ಒಂದು 5 ಮಿನಿಟ್ಸ್ ಆದರೂ ಬಂದು ನಾನು ಮೀಟ್ ಮಾಡಿ ಹೋಗು. ಓಕೆ ಓಕೆ ಆಂಟಿ. ಓಕೆ ಬಾಯ್. ಹಲೋ. ಹಲೋ, ನಾನು ಆಕ್ಚುಲಿ ನಿಂಗೆ ಕಾಲ್ ಮಾಡಿದೆ. ನಾನು ಕೂಡ ಮಾಡಿದ್ದೆ. ನೀನು ಮಾಡಿದಾಗ ನನ್ನ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಓ, ಬಾ ಬಾ. ಸಾರಿ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಹೇಗೆ ನಡೀತಿದೆ ಮದುವೆ ಪ್ರಿಪ್ರೇಷನ್ಸ್? ಪ್ರಿಪ್ರೇಷನ್ಸ್ ಆಗಿರಲಿ, ಮದುವೆಗೆ ನೀನು ಬರಲಿಲ್ಲ ಅಂದರೆ ಕವಿತಾ ನನ್ನೂ ನೀನು ಇಬ್ಬರನ್ನೂ ಸಾಯಿಸ್ಬಿಡ್ತಾಳೆ. ನಾಳೆ ಸಂಜೆ ಸಂಗೀತ ಇದೆ, ಬರ್ತೀಯ ತಾನೇ? ಡನ್, ಬರ್ತೀನಿ ಖಂಡಿತ. ಏನು, ನಮ್ಮನ್ನ ಕರೆಯಲ್ವಾ? ಅಂಕಲ್ಲು ಆಂಟಿ ಬರೋ ಹಾಗಿಲ್ವಾ? ಅಯ್ಯೋ ಆಂಟಿ, ನೀವು 3 ಜನನೂ ತಪ್ಪದೇ ಬರಬೇಕು. ಹಲೋ ಅಂಕಲ್. ಬಂದಿಯಮ್ಮ, ಮದುವೆ ಎಲ್ಲ ಚೆನ್ನಾಗಾಯ್ತಾ? ಇಲ್ಲ, ನಾಡಿದ್ದು ಅಂಕಲ್ ಮದ್ವೆ. 2 ಮಿನಿಟ್ಸ್ ಮಾ. ಹಾ ಓಕೆ. ಅವಿ, ಆ ಲ್ಯಾಪ್ಟಾಪ್ ಸ್ವಲ್ಪ ನೋಡ್ತೀಯಾ? ನಿನ್ ಫ್ರೆಂಡ್ ಮದ್ವೆ ಬಗ್ಗೆ ನಿನಗಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇದೆ. ಯಾಕೆ ಗೊತ್ತಾ? ಯಾಕೆ ಆಂಟಿ? ನಿನ್ ಪೇರೆಂಟ್ಸ್ ಬರ್ತಾ ಇದಾರಲ್ಲ, ಅದಕ್ಕೆ. ಪ್ರಿಯಾ, ನನಗಿರೋದು ಒಂದೇ ಒಂದು ಕೆಟ್ಟ ಅಭ್ಯಾಸ. ಮನಸ್ಸಿನಲ್ಲಿ ಏನಾದರೂ ಇದ್ರೆ ಅದನ್ನ ನೇರವಾಗಿ ಕೇಳ್ಬಿಡ್ತೀನಿ. ಅವಿ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು, ಅವನನ್ನು ಕೇಳೋ ಅವಶ್ಯಕತೆ ಇಲ್ಲ. ನೀನು 2-3 ದಿನದಲ್ಲಿ US ಹೋಗ್ಬಿಡ್ತೀನಿ ಅಂತ ಹೇಳಿದೆ, ಕೇಳಬೇಕಾಗಿರೋದು ನಿನ್ನನ್ನು. ಅವಿ ಅಂದರೆ ನಿನಗಿಷ್ಟನಾ ಅಮ್ಮ? ಅವಿ ನನಗಿಷ್ಟನೇ, ಆದರೆ ನನ್ನ ಮನಸ್ಸಲ್ಲಿ I'm so sorry, Priya. ನಾನು ಹೊರಡ್ಬೇಕಂತ. ಏನಮ್ಮ ನೀನು, ಆ ಹುಡುಗಿ ಎಷ್ಟು ಖುಷಿಯಾಗಿ ಮನೆಗೆ ಬಂದಿದ್ಲು, ಹಾಗೆ ಕೇಳ್ಬೋದಾ? ನಾನು ಹೋಗಿ ಡ್ರಾಪ್ ಮಾಡಿ ಬರ್ತೀನಿ. ಪ್ರಿಯಾ, ಐ ಆಮ್ ರಿಯಲಿ ಸಾರಿ. ಅಮ್ಮ ಗೊತ್ತಿಲ್ಲದೆ ಕೇಳಿಬಿಟ್ರು. ಐ ಆಮ್ ರಿಯಲಿ ಸಾರಿ ಫಾರ್ ಪುಟಿಂಗ್ ಇನ್ ಎಂಬ್ಯಾರಸಿಂಗ್ ಸಿಚುವೇಶನ್. ಅಮ್ಮನ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಅಂದರೆ ನಿನ್ನ ಮನಸ್ಸಲ್ಲಿ ನಾನಿಲ್ವಾ? ಅಫ್ಕೋರ್ಸ್ ಇದೆಯಾ ಪ್ರಿಯಾ, ನೀನಂದ್ರೆ ನಂಗೆ ತುಂಬ ಇಷ್ಟ. ನಾನು ಯಾರಿಗಾದರೂ ಹತ್ತಿರ ಆಗಬೇಕಂದ್ರೆ ತುಂಬ ಟೈಮ್ ತಗೊಳ್ಳುತ್ತೆ, ಅದೇನು ನಿನಗೆ ತುಂಬ ಬೇಗ ಹತ್ತಿರ ಇದೆ. ನೀನು US ಹೋದರೆ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ಆದರೆ ನೀನು ಅಂದ್ಕೊಂಡ ಹಾಗೆ ಖಂಡಿತ ಇಲ್ಲ. ಅಮ್ಮಂಗೆ ಹೇಳಿದ್ಯಲ್ಲ ನಿನ್ನ ಲೈಫಲ್ಲಿ ಯಾರೋ ಇದ್ದಾರಂತ, ಹಾಗೆ ನನ್ನ ಲೈಫಲ್ಲೂ ಒಬ್ರು ಇದ್ದಾರೆ. ಹೇ, ನಿಜವಾಗ್ಲೂ? ಅವಳು ತುಂಬ ಲಕ್ಕಿ ಗರ್ಲ್. ಅವಿ, ಯು ಆರ್ ರಿಯಲಿ ರಿಯಲಿ ನೈಸ್ ಗಾಯ್. ಐ ಮೀನ್, ನಿಂಗೊಂದು ನಿಜ ಹೇಳ, ಅದೇನೋ ಅವಿ, ಆ ಹುಡುಗಿ ಮೇಲೆ ನಂಗೆ ಇವಾಗ ಜಲಸಿ ಆಗ್ತಿದೆ. ಹೇ ಆಂಟಿಗೆ ಸಾರಿ ಹೇಳ್ತೀಯಾ ಪ್ಲೀಸ್? ಹಾಗೆ ಸಡನ್ನಾಗಿ ಮನೆಯಿಂದ ಬಂದ್ಬಿಟ್ಟೆ. ಡೋಂಟ್ ವರಿ, ನಾನು ನೋಡ್ಕೊಳ್ತೀನಿ.
ಹಾಗಾದ್ರೆ ನಾಳೆ ಸಂಗೀತಲ್ ಸಿಗೋಣ. ಸಾಯಂಕಾಲ 6:30 ಮರಿಬೇಡ, ಅಂಕಲ್ ಆಂಟಿನೂ ಬರ್ಬೇಕು. ಓಕೆನಾ? ಡನ್, ವಿಲ್ ಬಿ ದೇ. ಓಕೆ, ಕೂಲ್. ಮನಸ್ಸು ಮನಸ್ಸು ಮನಸ್ಸು, ಆ ಕಣ್ಣಲ್ಲಿ ಇದೆಯೋ ಕನಸು, ಈ ಕ್ಷಣವೇ ಖುಷಿಗೆ ಪರದೆ ಆ ಸಂಗತಿ ನಾನು ತಿಳಿದೆ. ಹೊಳೆದು 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 ಆ ಚಂದ್ರನೇ ಅವಳಲ್ಲಿ ಹೊಳೆದು, ಆಕಾಶದಿ ತೇಲೋದಂತೆ ಆ ಸಂಗತಿ ನಾನು ತಿಳಿದೆ. ಏನೇನೋ ರಾಗವು ಕೇಳುತ್ತ ಅವಳಲ್ಲಿ, ಏನೋ ಆಸೆಯ ತಂದಂತೆ. ಮುಂದೆ ಬಂದು ನೀ ಕೈಯನ್ನು ಹಿಡಿಯಲು ಎಲ್ಲೆಲ್ಲೋ ಒಮ್ಮೆಲೆ ಖುಷಿಗೆ ಶುರುವಾಯ್ತು. ದಿನ ಕನಕುದಿರನ ತನಕು ದಿನ ದಿನ ಕನಕುದಿರನ ಓಹೋ ದಿನ ಕನಕುದಿರನ ಜೋರು ಸೆ ಡೋಲು ಬಜಾವೋನ. ದಿನ ಕನಕುದಿರನ ತನಕು ದಿನ ದಿನ ಕನಕುದಿರನ ಓಹೋ ದಿನ ಕನಕುದಿರನ ಜೋರು ಸೆ ಡೋಲು ಬಜಾವೋನ. ಎಷ್ಟು ಜನ್ಮದ ಬಂಧವಿದೇನೋ ಇನ್ನು ಎಂದಿಗೂ ಹೀಗೆ ಇರಲಿ, ಖುಷಿಯ ಹಂಚುವಂತ ಹಬ್ಬ ಇಂದೇ ಆಗಲಿ. ಆನಂದ ಹೂವಿನ ಮಾಲೆಯಲ್ಲಿ ಇಬ್ಬರು ತೇಲೋಕೆ ಪ್ರೀತಿಯ ತೆಪ್ಪವಿದು ಚಂದವಿದು ಈ ಪ್ರೇಮ ಬಂಧವಿದು ಜೋಡಿಯ ಬಂಧಿಸಿ ಜೀವನ ಪೂರ್ತಿಯು ಹೀಗೆ. ದಿನ ಕನಕುದಿರಣ ತನಕು ದಿನ ದಿನ ಕನಕುದಿರಣ ಓಹೋ ದಿನ ಕನಕುದಿರಣ ಜೋರು ಸೆ ಡೋಲು ಬಜಾವೋನ. ಅರೆ ಮದ್ವೆಯಾದ ಮೇಲೆಯೇ ಶುರು ಎಲ್ಲ ಪ್ರಾಬ್ಲಮ್ಗಳು, ಕೇಳು ಚೂರು ಇಲ್ಲಿ ಹೇಳುತ್ತೀನಿ ಒಂದು ಕತೆ. ಮದ್ವೆ ಮುಂಚೆ ಹುಡ್ಗನೊಬ್ಬ ತಿರುಗುತ್ತಿದ್ದ ಕಿಂಗಿನಂತೆ, ಮದ್ವೆಯಾದ ಮೇಲೆ ಅಂತೂ ಸೆರಗು ಹಿಡಿದು ಮಂಗನಂತೆ. ಅಂತೆ ಅಂತೆ ಅವಳು ಮಾತನಾಡೋದಿಲ್ಲ ನೀ ಹೋಗ್ಲದಿದ್ರೆ, ಅವಳ ಅಂದವಾದ ಹುಡುಗಿರಿದ್ರು ನೀನ ಬೇಬಿ ಬೆಸ್ಟು ಅಂತ ಹೇಳದಿದ್ರೆ ನಿಂಗೆ ನಿನ್ನ ದಿನ ಪೂರ್ತಿಗೋಳು. ಇನ್ನು 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 ಹಾಕು ಜೀನ್ಸ್ ಪ್ಯಾಂಟಿನಿಂದ ಚಡ್ಡಿ ಹಾಕಬೇಕು ನೀನು, ಚಂದವಾದ ಲೈಫಿನಲ್ಲಿ ಚಂದ ಕೇಳಬೇಕು ನೀನು, ಸೀರೆ ಬೇಕು ಅಂದ್ರೆ ಅವಳು ಓಡಬೇಕು ನೀನು, ಇನ್ನು ಮಾತು ನಿಂದು ಎಂದಿಗೂ ನಡೆಯದಂತೆ ನಡೆಯದಂತೆ. ಅಷ್ಟೇ ಅಷ್ಟೇ
ಐ ಆಮ್ ರಿಯಲಿ ಸಾರಿ ಪ್ರಿಯಾ, ನೋವಾಯ್ತಾ? ಐ ಆಮ್ ರಿಯಲಿ ರಿಯಲಿ ಸಾರಿ. ಪ್ರಿಯಾ, ಐ ಆಮ್ ರಿಯಲಿ ಸಾರಿ. ಸಾರಿ ಪ್ರಿಯಾ, ಇಟ್ ವಾಸ್ ಅ ಮಿಸ್ಟೇಕ್. ಏನಾದರೂ ಸಿಕ್ತಾ? ಇಲ್ಲೇನೂ ಇಲ್ಲ ಅಣ್ಣ, ಡೈಮಂಡ್ಸು ಇಲ್ಲ, ಡ್ರಗ್ಸು ಇಲ್ಲ, ಏನೂ ಇಲ್ಲದೆ ಈ ಫೋನ್ಗೋಸ್ಕರ ಅವನು ಇಷ್ಟೆಲ್ಲ ಮಾಡಿದ್ನ. ಇದೆಲ್ಲ ಯಾಕೆ ನಡೀತು ಅಂತ ನನಗೆ ಗೊತ್ತಾಗಬೇಕು. ಅವನಿಂದ ಎಷ್ಟು ಲಾಸ್ ಆಗಿದೆ ಲೀಸ್ಟ್ ಮಾಡು. ಆಲ್ರೆಡಿ ರೆಡಿ ಮಾಡಿದೀವಣ. ಹೌದಾ? ಅರ್ರೆ, ಏಟ್ ಬೀಳ್ತಾ ಇದ್ದಂಗೆ ಡಿಸಿಪ್ಲಿನ್ ಬಂದ್ಬಿಡ್ತು ಕಣ ನಿನಗೆ. ಮೊದಲು ನಾನೇ ನಿಮ್ಗೆ ಹೊಡಿಬೇಕಿತ್ತು. ಸರಿ, ಓದು. ಕಂಟೈನರ್ಗೆ 22 ಲಕ್ಷ ಅಣ್ಣ, ರೌಂಡ್ ಫಿಗರ್ 25 ಹಾಕಿದ್ದೀನಿ. ಸೆಲ್ ಫೋನ್ಗೆ 27 ಲಕ್ಷ ಅಣ್ಣ, ಇನ್ನು 3 ಹಾಕಿ 30 ಮಾಡಿದ್ದೀನಿ. ಓ, ಇಷ್ಟೊಂದು ಬುದ್ಧಿವಂತಿಕೆ ಹೇಗ್ ಬಂತು ನಿನಗೆ? ನಿಮ್ಮಿಂದನೇ ಕಲ್ತಿದ್ದಣ್ಣ. ಸರಿ, ಆ ಲಿಸ್ಟ್ ಕೊಡು. ತಗೊಳ್ಳಿ ಅಣ್ಣ. ಒಟ್ಟು ಎಷ್ಟಾಯ್ತು? 2 ಕಾರ್ಗಳು ಸೇರಿಸಿ, ನಾವು ಅನುಭವಿಸಿದ ಮೆಂಟಲ್ ಡಿಸ್ಟರ್ಬೆನ್ಸ್ ಸೇರಿಸಿ ಒಟ್ಟು 3 ಕೋಟಿ ಅಣ್ಣ. ಹೌದು ಅಣ್ಣ. ನನ್ನ ಹೆಂಡತಿ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ, ಗನ್ ಬಿಸ್ನೆಸ್ ಫೋನ್ ಬಿಸ್ನೆಸ್ ಬಿಟ್ಟು ದುಡ್ಡಿರೋ 3 ಜನ ಕಿಡ್ನಾಪ್ ಮಾಡಿದ್ರೆ ಲೈಫಲ್ಲಿ ಸೆಟ್ಲ್ ಆಗ್ತೀಯ ಅಂತ. ಕೇಳ್ತೀವ? ಕೇಳಲ್ಲ. ಅವನ ಎದ್ಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡು. ಸರಿ ಅಣ್ಣ. Please do it fast. Okay, sir. Hey, aita? Dismantle martta idina na. Hey, dodd guns na aa box al haku. Matte chickens nella ee box al haku. Sari ana. Hey, allada dance artha na. Oh!
ಗಾಡಿಕಿ ಕೊಡು ಬಿಟ್ಬಿಡ್ತಾನೆ. ಫುಲ್ ಟ್ಯಾಂಕ್ ಅಂತ ಹೇಳೋಣ, ಫುಲ್ ಟ್ಯಾಂಕ್, ಫುಲ್ ಟ್ಯಾಂಕ್ ಅಂತ ಹೇಳು. ಫುಲ್ ಟ್ಯಾಂಕ್ ಹೋಗಿ ಹೋಗ್ರು. ನೀವು ಏನು ಅನ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು ಕೇಳ್ಬೋದಾ? ಆಕ್ಚುಲಿ ಆ ಫೋನಲ್ಲಿ ಏನಿದೆ ಸರ್? ಓಕೆ. ನೀವೇನು ಅರ್ಜೆಂಟ್ ಅಲ್ಲಿ ಇದ್ದಂಗಿದೆ, ನೀವು ಹೊರಡಿ ಸರ್, ಎಲ್ಲ ನಾನು ನೋಡ್ಕೊಂತೀನಿ. ನೀವು ಹೋಗಿ ಸರ್. ಏಯ್ ಡೋರ್ ಹಾಕು. ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಬೆಳಗಿಂದ ನಿನಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ, ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆದರೆ ನಿನ್ನ ಕಾಲ್ ಕನೆಕ್ಟ್ ಆಗದೇ ಇರೋದು ಒಳ್ಳೆಯದೇ ಆಯಿತು. ನಿಂಗೆ ಮೀಟ್ ಆಗೋದು ಇಷ್ಟ ಇರಲಿಲ್ಲ ಅಂದರೆ ಹೀಗೆ ಮೀಟ್ ಆಗ್ತಿರ್ಲಿಲ್ವೇನೋ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಟೋಗ್ತಾ ಇದ್ದೀನಿ. ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ನನ್ನ ಕೈಲಿ ಹೋಗಕ್ಕಾಗ್ತಿಲ್ಲ. ನೀನು ನನ್ನ ಕ್ಷಮಿಸಿದ್ಯಾ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೀನು ಇಲ್ಲೇ ಇರು ಪ್ರಿಯಾ. ಎಕ್ಸ್ಕ್ಯೂಸ್ ಮೀ ಸರ್, ಈ ಎರಡು ಬ್ಯಾಂಗಲ್ ಕೊಡಿ. ಇದಾ? ಹಾಂ, 40 ರೂಪಾಯಿ ಸರ್. ಥ್ಯಾಂಕ್ ಯು ಸರ್. ಸರ್ ಸರ್, ತಪ್ಪು ನಂದೇ ಪ್ರಿಯಾ. ನೀನು ಹಾಗೆ ರಿಯಾಕ್ಟ್ ಮಾಡಿದೆ ಅಂದರೆ ಅದು ನಿಂಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು, ಅದು ನನ್ನಿಂದ ಆಗಿದ್ದಕ್ಕೆ ನಂಗೆ ತುಂಬ ನೋವಾಗ್ತಾ ಇದೆ. ನನಗೆ ಹೋಗಬೇಕು ಪ್ರಿಯಾ. ಪ್ರಿಯಾ, ನೀನು ಹೇಳಿದ ಸರಿ, ಭೇಟಿ ಮಾಡಿ ಜನನ ಮತ್ತೆ ಭೇಟಿ ಮಾಡೋ ಡೆಸ್ಟಿನಿ ಎಲ್ರಿಗೂ ಇರಲ್ಲ. You're gonna have a wonderful life. Goodbye. ಎಕ್ಸ್ಕ್ಯೂಸ್ ಮೀ, ಬೆಳಿಗ್ಗೆ ಒಂದು ಹುಡುಗಿ ಬಂದಿದ್ಲು, ವಯಲಿನ್ ಪ್ಲೇ ಮಾಡ್ತಾ ಇದ್ಲು, ನಿಮಗೆ ನೆನಪಿದೆಯಾ? ಬೆಳಿಗ್ಗೆಯಿಂದ ತುಂಬ ಜನ ಬಂದಿದ್ರು ಸರ್, ಯಾರು ಅಂತ ಹೇಗೆ ಹೇಳೋದು? ಒಂದು 22-23 ಇಯರ್ಸ್ ಇರ್ಬೋದು. ಪ್ಲೀಸ್ ನೆನಪು ಮಾಡ್ಕೊಳ್ಳಿ, ಇಲ್ಲಿ ಎಲ್ಲರೂ ಅದೇ ಏಜ್ ಗ್ರೂಪ್ನವರೇ ಇದ್ದಾರೆ, ಮತ್ತೆ 1000 ಜನದ ಮೇಲಿದ್ದಾರೆ. ಪ್ಲೀಸ್, ಸಿಸಿಟಿವಿ ಫುಟೇಜ್ ಏನಾದರೂ ಇದೆಯಾ? ಇದು ಫೆಸ್ಟಲ್ ಚಿಕ್ಕ ಅಂಗಡಿ ಸರ್, ಅದೆಲ್ಲ ಏನೂ ಇಲ್ಲ. ವಯಲಿನ್ ಹುಡಿಸಿದ ಮೇಲೆ ಏನಾದರೂ ತೊಗೊಂಡಿರ್ಬೋದಲ್ವಾ? ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಏನಾದರೂ? ಓನ್ಲಿ ಕ್ಯಾಶ್ ಸರ್. ಇಲ್ಲೇ ಪ್ಲೇ ಮಾಡ್ತಾ ಇದ್ಲು ರೀ.
ಇದನ್ನೇ ಪ್ಲೇ ಮಾಡಿದ್ದು. ಒಂದು ಸಲ ನೆನಪಿಸ್ಕೊಳ್ಳಿ ಅಯ್ಯೋ ಪ್ಲೀಸ್, ಒಂದು ಸಲ ನೆನಪಿಸ್ಕೊಳ್ಳಿ. ಗೊತ್ತಿಲ್ಲ. ಬೆಳಗ್ಗೆ ಇಲ್ಲೇ ಇದೇ ಟ್ಯೂನ್ ಪ್ಲೇ ಮಾಡಿದ್ಲು, ಇಲ್ಲೇ ಪ್ಲೇ ಮಾಡಿದ್ದು, ನೆನಪಾಯ್ತಾ? ಇದನ್ ಕೇಳ್ತಿದ್ರೆ ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ ಸರ್. ಖಂಡಿತ ಹೆಲ್ಪ್ ಮಾಡ್ತಿದ್ದೆ. ನಾನು ಮಧ್ಯಾಹ್ನದ ಮೇಲೆ ಬಂದಿದ್ದು, ಬೆಳಿಗ್ಗೆ ಯಾರಿದ್ರೋ ಗೊತ್ತಿಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಎಕ್ಸ್ಕ್ಯೂಸ್ ಮೀ, ನೀವು ಫೋನ್ ಕೊಡ್ತೀರಾ ಪ್ಲೀಸ್? ಸೀನು, ನಿನ್ ಚೈಲ್ಡ್ಹುಡ್ ಫ್ರೆಂಡು, ನೆನ್ಪಿದ್ದೀನಾ? ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಪಾನಿಪುರಿ ತಿಂತ ಇದ್ವಲ್ಲ, ನಾನು ಸಾರಂಗಿ ಪ್ಲೇ ಮಾಡೋ ಹುಡುಗ. ನೀನ್ ಕೇಳ್ದೆ ಅಂತ ನಾನ್ ನಿನ್ಗೆ ಒಂದು ಹಾಡು ಕೂಡ ಮಾಡಿದ್ದೆ, ನೆನ್ಪಿದ್ಯಾ ಜುನು? ಸೀನು, ಏನಾಗೋಗಿದೆ ಸೀನು? ಒಂದು ಫೋನ್ ಮಾಡೋಕೆ ನಿನಗಿಷ್ಟು ದಿನ ಆಯ್ತಾ ಜುನು? ನಾನು ನಿನ್ ಫೋನ್ ನಂಬರ್ ಕಳ್ಕೊಂಡಿದ್ದೆ.
ನಿನ್ಗೋಸ್ಕರ ಎಷ್ಟು ಹುಡುಕ್ದೆ, ಎಷ್ಟು ಕಾಯ್ತಾ ಇದ್ದೆ, ಪ್ರತಿದಿನ ನಿನ್ ನೆನಪಲ್ಲೇ ಇರ್ತಿದ್ದೆ. ಪ್ರತಿ ಕ್ಷಣನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಐ ರಿಯಲಿ 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 ಮಿಸ್ಡ್ ಯು. ಐ ರಿಯಲಿ ರಿಯಲಿ ಮಿಸ್ಡ್ ಯು. ಎಲ್ಲಿದ್ಯಾ ಈಗ ನೀನು? ಬ್ಯಾಂಗ್ಳೂರಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ ಅಲ್ಲಿ. ನಾನು ಕೂಡ ಇಲ್ಲೇ ಇದ್ದೀನಿ. ನಾನು ಎಲ್ಲಿದ್ಯಾ? ಹಲೋ 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 ಸೀನು, ಹಲೋ. ಹಲೋ 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 ಸೀನು, ಎರಡು ಮನ್ಸು ಸೇರ್ಬೇಕು ಅಂತ ಬರ್ದಿದ್ರೆ ಅದಕ್ಕೆಷ್ಟೇ ಸಮಯ ತಗೊಂಡ್ರು ಅದು ಜಾಸ್ತಿ ಅನ್ಸಲ್ಲ, ಎಷ್ಟೇ ದೂರ ಇದ್ರು ಅದು ದೂರ ಅನ್ಸಲ್ಲ. ಯಾರನ್ನ ಭೇಟಿ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ಆದ್ರೆ ಜೀವನನ ಯಾರ ಜೊತೆ ಹಂಚ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಡೆಸ್ಟಿನಿ ಡಿಸೈಡ್ ಮಾಡುತ್ತೆ. ಇಟ್ಸ್ ಎ ಜಸ್ಟ್ ಮ್ಯಾಜಿಕ್. ಏನು
ಚಡಪಡಿಸಿ ದಿನ ದಿನವು ನೀನು ಯಾವಾಗ ನನ್ನ ಸೇರುವೆ ಗರ್ಲ್ ಐ ಸೇ ಹಲೋ ಹಲೋ ಐ ಫೀಲ್ ದ ಲವ್ ಅಂಡ್ ಇಟ್ ಮೇಕ್ಸ್ ಮಿ ಗ್ಲೋ ಗರ್ಲ್ ಯು ಮೈ ಲವ್ ಫಾರ್ ಶೋರ್ ಐ ಹೀರ್ ಯು ಕಾಲಿಂಗ್ ಮಿ ಹಲೋ ಹಲೋ ಎಷ್ಟೇ ದೂರ ಇದ್ರು ನಾ ಸೇರಿ ಬಿಡುವೆ ಅಲ್ಲೇ ನೀನಲ್ಲೇ ಇದ್ದರೂನು ನಾ ಸಾಗಿ ಬರುವೆ ಅಲ್ಲೇ ಎಂದೆಂದು ಜೊತೆಗೆ ಇರುವೆ ನಿನ್ನಲ್ಲೇ ನೆಲೆಸಿ ಬಿಡುವೆ ನಿಂಗಾಗಿ ಮೀಸಲಿಟ್ಟು ಇಡೀ ಜೀವನ ಕಳೆದು ಬಿಡು ಕಳೆದು ಬಿಡುವೆ ಎಲ್ಲಿರುವೆ ನೀವೇ